ಸುರಕ್ಷಿತ ಸುಭದ್ರ ನೆಮ್ಮದಿಯ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಜೀವನವನ್ನ ನೋವು ರಹಿತವಾಗಿ ಚಿಂತೆ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ತಿಳ್ಕೋಬೇಡಾ? ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಿಮಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ? ನನ್ನ ಸ್ವಂತ ಅಕ್ಕ ಇದ್ದಾಳಮ್ಮ. ನಿಮ್ಮ ಸ್ವಂತ ಅಕ್ಕ ಇದ್ದಾರೆ. ಅವ್ರು ಬಂದು ಇಲ್ಲಿಗೆ ಎಷ್ಟು ದಿನಗಳಾಗಿದೆ? 3 ತಿಂಗಳಾಗಿದೆ ಅಷ್ಟೇ. 3 ತಿಂಗಳಾಗಿದೆ. ಇಲ್ಲಿನ ವಾತಾವರಣ ಹಾಗೆ ಇಲ್ಲಿರುವಂತಹ ಫೆಸಿಲಿಟೀಸ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಎಲ್ಲಾ ತರದ ಮನೆ ವಾತಾವರಣ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಾ ತರದ ಸೌಲಭ್ಯಗಳಿದೆ, ಜೊತೆಗೆ ನಮಗಿಂತ ಚೆನ್ನಾಗಿ ಇಲ್ಲಿ ಟ್ರೈನ್ಡ್ ಆಗಿರುವಂತಹ ನರ್ಸ್ಗಳಿರೋದ್ರಿಂದ ನಮ್ಗೆ ಯಾವ ಚಿಂತೆನೂ ಇಲ್ಲ. ಓಕೆ, ಇಲ್ಲಿಗೆ ತಂದು ಸೇರಿಸೋ ಉದ್ದೇಶ ಏನಾಗಿತ್ತು? ಅದು ನಮ್ಮ ಸ್ವಂತ ಅಕ್ಕ. ಅವಳು ಸಣ್ಣ ವಯಸ್ಸಿನಲ್ಲಿ ಅವಳು ಪೋಲಿಯೋ ಮತ್ತು ಈ ಲಕ್ವ ಅಂತಾರಲ್ಲ ಪ್ಯಾರಾಲಿಸಿಸ್, ಅದಕ್ಕೆ ಈಗಾಗಿದ್ಲು ಒಂದು ಕೈ ಒಂದು ಕಾಲು ಇಲ್ಲ, ಜೊತೆಗೆ ಮಾತಾಡೋದು ಕೂಡ ಅಷ್ಟು ಸ್ಪಷ್ಟತೆ ಇಲ್ಲ. ಹೀಗಾಗಿ ನನಗೇನಾಯಿತು ಅಂದರೆ ಈಗ ಒಂದು ವರ್ಷದಿಂದ ನಾನು ಕ್ಯಾನ್ಸರ್ಗೆ ನಾನು ತುತ್ತದೆ. ನನಗೆ ಈಗ ಓಡಾಡೋಕ್ಕೆ ಆಗಲಿ, ನೋಡ್ಕೊಳೋಕ್ಕಾಗಲಿ, ಅವಳನ್ನು ಎತ್ತಿ ಬಚ್ಚಲ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲಿ ಈ ಥರ ಕಾರ್ಯಗಳು ನನಗೆ ಆಗ್ತಿರಲಿಲ್ಲ. ಅನಿವಾರ್ಯತೆಯಿಂದ ಇಲ್ಲಿ ಬಂದು ಸೇರಿಸಬೇಕಾಗಿತ್ತು. ಓಕೆ, ನಿಮ್ಮ ಅಕ್ಕ ಅವರಿಂದ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ? ಅವ್ರು ಏನೆಲ್ಲ ಹೇಳ್ತಿದ್ದಾರೆ ಈ ಓಲ್ಡ್ ಏಜ್ ಹೋಮ್ ಬಗ್ಗೆ? ಅಕ್ಕ ಅವ್ರು ಏನು ಹೇಳ್ತಿಲ್ಲ, ಯಾಕೆಂದರೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಸೊ ಅವರಲ್ಲಿ ಅವ್ರ ಚಟುವಟಿಕೆ ಮತ್ತು ಅವ್ರ ಮಕ್ಕದಲ್ಲಿರುವಂಥ ಒಂದು ಕಳೆಯನ್ನು ನೋಡಿದರೆ ಚೆನ್ನಾಗಿದ್ದಾರೆ. ಆರೋಗ್ಯ ಅವ್ರ ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ಇದೆಯಾ? ಖಂಡಿತವಾಗಲಿದೆ, ಖಂಡಿತವಾಗಲಿದೆ. ನಡೆಯೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಅವರಿವರು ಹೆಗಲ ಮೇಲೆ, ನರ್ಸ್ಗಳು ಹೆಗಲ ಮೇಲೆ ಕೈ ಇಟ್ಕೊಂಡು ಅಥವಾ ಅವ್ರು ನಡೆಸಿರಿ ನಡೆದು ಹೊರಗಡೆ ಬಂದು ಕೂತ್ಕೊಳ್ಳೋದು ಮಾಡೋದು ಒಟ್ಟಲ್ಲಿ ನನಗೆ ಸಮಾಧಾನಕರವಾಗಿದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ತಿಳ್ಕೋಬೋದಾ? ನನ್ನ ಹೆಸರು ಗಜಲಕ್ಷ್ಮಿ ಅಂತ. ಗಜಲಕ್ಷ್ಮಿ ಅವರೇ, ನೀವು ಎಲ್ಲಿಂದ ಬರ್ತಿದ್ದೀರಾ? ಅಲ್ಸೂರಿಂದ. ಅಲ್ಸೂರಿಂದ ಬರ್ತಿದ್ದೀರಾ? ಓಕೆ. ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಬಂಧು ಮಿತ್ರ ವರ್ಗದವರು ಯಾರಿದ್ದಾರೆ? ನಮ್ಮ ತಂದೆಯವರಿದ್ದಾರೆ. ನಿಮ್ಮ ಸ್ವತಃ ತಂದೆಯವರು ಇಲ್ಲಿದ್ದಾರೆ. ಓಕೆ, ಅವರು ಎಷ್ಟು ದಿನಗಳಿಂದ ಇಲ್ಲಿದ್ದಾರೆ? ಈಗ 3 ಮಂತ್ಸ್ ಇಂದ. ಅಂದ್ರೆ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಅವರು ಒಂದು ನವ ಚೈತನ್ಯವನ್ನೇ ತುಂಬುತ್ತಿದ್ದಾರೆ ಎಲ್ಲರಿಂದೂ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಇಲ್ಲ, ಸಿಬ್ಬಂದಿ ವರ್ಗದವ್ರ ಬಗ್ಗೆ, ನರ್ಸಸ್ ಕೇರ್ ಎಲ್ಲ ಚೆನ್ನಾಗಿದೆ, ಅವ್ರ ಮೇಡಮ್ ಅವರು ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ. ನೀವು ಎಷ್ಟು ದಿನಕ್ಕೊಂದ್ಸಲ ಬಂದು ನಿಮ್ಮ ತಂದೆಯವ್ರನ್ನ ನೋಡ್ಕೊಂಡು ಹೋಗ್ತೀರಾ? ನಾವು 10 ಡೇಸ್ ಒನ್ಸ್ ಬರ್ತೀವಿ. 10 ಡೇಸ್ ಒನ್ಸ್ ಬರ್ತೀರಾ? ಹಾಗೆ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಆದ್ರೂ ಬರ್ತೀವಿ, ಇಲ್ಲ 10 ಡೇಸ್ ಒನ್ಸ್ ಕಂಪಲ್ಸರಿ ಬರ್ತೀವಿ, ಬಂದು ನೋಡ್ಕೊಂಡು ಹೋಗ್ತೀವಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ? ಸಮಾಧಾನ ಇದೆ. ಅದೇ ನೀವು ಏನ್ ಅನ್ಕೊಂಡಿದ್ರಿ ಈಗ ನಿಮ್ಮ ತಂದೆಯವ್ರನ್ನ ನೀವು ಇಲ್ಲಿ ಬಂದು ಸೇರಿಸಿದಾಗ ನೀವೇನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ವಾ, ಅವ್ರು ಹೀಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಅಂತ, ಅದನ್ನೆಲ್ಲ ನವಚೈತನ್ಯ ಓಲ್ಡ್ ಏಜ್ ಹೋಮ್ಸ್ ಪರಿಪೂರ್ಣ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಈಗ ನೋಡ್ತಿರುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ತುಂಬಾ ಜನ ಇದ್ದಾರೆ, ಅವರ ತಂದೆ ತಾಯಿಗಳಾಗಿರ್ಬೋದು, ಅವರ ಸಂಬಂಧಿಕರು, ಬಂಧು ಮಿತ್ರರು ಯಾರ್ಯಾರು ಇದ್ದಾರೆ, ಅವ್ರ ಎಲ್ಲರನ್ನೂ ಸೇರಿಸ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಈ ತರ ಓಲ್ಡ್ ಏಜ್ ಹೋಮ್ಸ್ ಅಲ್ಲೆಲ್ಲ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ಬೇಕು ಅಂತ ನಿಮ್ಗೆ ಯಾಕೆ ಅಂತ? ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಸೇರಿಸ್ಬೋದು ಅಂತ ಹೇಳ್ತೇನೆ ನಾನು. ನನಗೆ ಯಾರಾದ್ರೂ ಕೇಳಿದ್ರು ನಾನು ಇಲ್ಲಿ ರೆಫರ್ ಮಾಡ್ತೇನೆ. ನೆಮ್ಮದಿಯಿಂದ ಕಳೆಯಬೇಕು ಎಂದು ಬಯಸಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬರುವವರಲ್ಲಿ ಒಬ್ಬೊಬ್ಬರ ಬದುಕು ಒಂದೊಂದು ಕಥೆ, ವ್ಯಥೆ, ಮಹಾ ಕಾದಂಬರಿ. ಇವರ ಮನೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಕಷ್ಟು ಅನುಕೂಲಿಸ್ತಾರೆ. ಕಾಯಿಲೆ ಬಿದ್ದಿರುವ, ಬೆಡ್ ರಿಡನ್ ಆಗಿರುವ, ವಯಸ್ಸಾಗಿರುವ ಇವರ ಆರೈಕೆ ಮಾಡಲು ಅವರಿಗೆ ಸಮಯವಿಲ್ಲ ಅಂತಲ್ಲ, ಮನಸ್ಸಿಲ್ಲ ಅಂತಲೂ ಅಲ್ಲ. ಗಂಡ ಹೆಂಡತಿ ಇಬ್ಬರ ದುಡಿಮೆಯು ಅನಿವಾರ್ಯವಾಗಿರುವ ಇಂದಿನ ಕಾಲದಲ್ಲಿ ಇಂತಹ ಅವರನ್ನು ಆರೈಕೆ ಮಾಡಲು ಇಬ್ಬರಲ್ಲಿ ಯಾರೊಬ್ಬರೂ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಕೈತುಂಬ ಸಂಬಳ ತರುವ ಕೆಲಸ, ಮನೆ ಖರ್ಚು, ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿ, ಇದರ ನಡುವೆ ಈ ವಯೋವೃದ್ಧರ ಪಾಲನೆ ಜವಾಬ್ದಾರಿ ಎರಡನ್ನೂ ನಿಭಾಯಿಸುವುದು ಬಹಳ ಕಷ್ಟ ಸಾಧ್ಯ ಎಂದು ಭಾವಿಸಿ ತಮ್ಮ ಹೆತ್ತವರನ್ನು, ಬಂಧುಗಳನ್ನು, ಸಂಬಂಧಿಕರನ್ನು ಇಂತಹ ವೃದ್ಧಾಶ್ರಮಗಳಿಗೆ ಕರೆತಂದು ಬಿಡುತ್ತಾರೆ. ನಮಸ್ಕಾರ. 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 ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶೈಲಶ್ರೀ ಅಂತ. ಸ್ವರಾಜ್. ಓಕೆ ಸರ್, ಇಲ್ಲಿ ಕಾರಣ ಏನು ಸರ್, ಯಾರನ್ನ ಬಿಟ್ಟಿದ್ದೀರಾ ನೀವು ಇಲ್ಲಿ? ನಮ್ಮ ಮಾವನ ಬಿಟ್ಟು. ನಮ್ಮ ಫಾದರ್. ಸೊ ಏನಾಗಿತ್ತು ಅವ್ರಿಗೆ? ಅವರು ಮನೇಲಿ ಬಿದ್ದುಬಿಟ್ರು, ಅದು ಸ್ವಲ್ಪ ಬ್ರೈನಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಲೆಫ್ಟ್ ಸೈಡ್ ಸ್ವಾಧೀನ ಹೋಗಿತ್ತು. ನಾವು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ ಅವ್ರನ್ನ ಇಲ್ಲಿ ಬಿಟ್ಟಮೇಲೆ? ಅವ್ರಿಗೆ ಅವ್ರು ಸಂತೋಷವಾಗಿದ್ದಾರೆ ಇಲ್ಲಿ? ಇದ್ದಾರೆ, ಚೆನ್ನಾಗಿದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ನಾವು ಚೈತನ್ಯ ಓಲ್ಡ್ ಏಜ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಚೆನ್ನಾಗಿದೆ, ಇದು ಚೆನ್ನಾಗಿ ನೋಡ್ಕೊತಾರೆ. ಸೊ ನೀವು ಯಾವಾಗ ಒಂದ್ಸಲ ಬರ್ತೀರಾ ಅವ್ರನ್ನ ನೋಡೋಕ್ಕೆ, ಭೇಟಿ ಯಾವಾಗ ಯಾವಾಗ ಕೊಡ್ತೀರಾ? ನಾವು ಹೇಳೋಕ್ಕಲ್ಲ, ಒಂದೊಂದ್ಸಲ ವಾರಕ್ಕೊಂದ್ಸಲ ಬರ್ತೀವಿ, ಇಲ್ಲ 15 ಡೇಸ್ಗೊಂದ್ಸಲ. ಮನೆಯಿಂದ ಯಾರು ಇದ್ದೇ ಇರ್ತಾರೆ, ನನ್ನ ಬ್ರದರ್ಸೋ ಇಲ್ಲ ನಾವು ಬರ್ತಿರ್ತೀವಿ. ಸೊ ಇಲ್ಲಿನ
ಚಟುವಟಿಕೆ ಬಗ್ಗೆ ಆಹಾರದ ಬಗ್ಗೆ ಒಂದು ಆಹಾರ ಪದ್ಧತಿ ಯಾವ ರೀತಿ ಇರುತ್ತೆ ಎಲ್ಲ ನಿಮಗೆ ಗೊತ್ತಿದೆಯಾ? ಎಲ್ಲ ಚೆನ್ನಾಗಿದೆ, ಅಡ್ಜಸ್ಟ್ ಆಗುತ್ತೆ. ಪೇಷಂಟ್ಸ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡ್ತಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಇದು ಚೆನ್ನಾಗಿದೆ. ಓಕೆ, ಇನ್ನು ಮೇಡಮ್ ನಿಮಗೆ ಅವಾಗ ಅವಾಗ ಅನ್ಸುತ್ತಾ ಇಲ್ಲ ಹೋಗಬೇಕು ನಮ್ಮ ಮನೆಗೆ ಕರ್ಕೊಂಬರ್ಬೇಕು ಅಂತ ಅನ್ಸುತ್ತಾ ಇಲ್ಲ ಇಲ್ಲಿ ಮನೆ ಒಂದು ವಾತಾವರಣನೇ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲಿ ಮನೆ ವಾತಾವರಣನೇ ಇದೆ, ಬಟ್ ಅವ್ರು ಸ್ವಲ್ಪ ಎದ್ದು ಓಡಾಡಂಗಾರೆ ಒಂಚೂರು ಕರ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ಎಷ್ಟು ವರ್ಷದಿಂದ ಇಲ್ಲಿದ್ದಾರಮ್ಮ ಅವರು? ಜಸ್ಟ್ 4 ಮಂತ್ಸ್ ಆಯಿತು. ಸೊ 4 ಮಂತ್ಸ್ ಅವ್ರು ಇಲ್ಲಿ ಫುಲ್ ರಿಕವರ್ ಆದಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀರಿ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಆನಂದ ಮೂರ್ತಿ ಅಂತ. ಸೊ ಇಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು? ಒಂದು ತಿಂಗಳು ಆಗೋಯ್ತು. ಸೊ ಹೇಗೆ ಅನಿಸ್ತಿದೆ ನಿಮಗೆ ಇಲ್ಲಿನ ಒಂದು ವಾತಾವರಣ? ಕನ್ವೀನಿಯಂಟ್ ಆಗಿದೆ. ಆ್ಯಕ್ಚುಲಾಗಿ ನಮ್ಮ ಆ್ಯಕ್ಚುಲಾಗಿ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಅಂತೇನೆಂದರೆ ಇಲ್ಲಿ ನೋಡ್ಕೊಳ್ಳೋದು ಯಾರೂ ಇಲ್ಲವೇ ಇಲ್ಲ. ಮಗ ಇಂಜಿನಿಯರು, ಅವನು ಫಾರಿನ್ ಇದ್ದಾನೆ. ಸೊಸೆ ಡಾಕ್ಟ್ರು, ಆಕೆಯೂ ಫಾರಿನ್ ಹೋಗಿದ್ದಾಳೆ. ಸೊ ಅದನ್ನು ಇಲ್ಲಿ ನೋಡ್ಕೊಳ್ಳೋದು ಯಾರೂ ಇಲ್ಲ. ಮಗಳು ಹಾಸನದಲ್ಲಿ ಇರೋದು ಲೆಕ್ಚರರ್ ಆಗಿ. ಹಸಿದಾಗಿ ನಾನು ಇಲ್ಲೇ ಇರಬೇಕು ಬಂತು. ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೊರಟೋದ್ರು ಅವರು. ಮೇಡಮ್ಗೆ ಹೇಳಿಬಿಟ್ಟು ಇನ್ನು ಪ್ಲೀಸ್ ಟೇಕ್ ಹಿಮ್ ಆ್ಯಸ್ ಯುವರ್ ಫಾದರ್ ಅಂಥೇಳಿ ಹೇಳಿಬಿಟ್ಟು ಹೋದ್ರು. ನಿಮ್ಮ ತಂದೆ ಸಲ ನೋಡ್ಕೊಳ್ಳಿ ಅಂತ. ತಂದೆ ಸಲ ನೋಡ್ಕೊಳ್ತಾರೆ ನಿಮ್ಮ ಮಕ್ಕಳ ಸಲ ಇವರು. ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ನೀಡಲು ಜನ ಹಿಂದೇಟು ಹಾಕುವುದಿಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು, ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ. ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ. ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ, ಕ್ಷೀಣಿಸಿ, ಜೀರ್ಣಶಕ್ತಿ ಕುಗ್ಗಿ, ಬಲಕುಂದಿ, ಕಣ್ಣುಗಳು ಗುಳಿಬಿದ್ದು, ಗಲ್ಲ ಜೋತು ಬಿದ್ದು, ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ, ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ, ರಕ್ತದ ಬಿಸಿಯೂ ತಣ್ಣಗಾಗಿ, ವೃದ್ಧಾಪ್ಯದಲ್ಲಿ ಕಾಡುವ ಅನೇಕ ರೋಗಗಳಿಂದ ಜರ್ಜರಿತರಾಗುವ ವಯೋವೃದ್ಧರಲ್ಲಿ ಪುನಃ ನವಚೈತನ್ಯ ತುಂಬಿ ತಮ್ಮ ಜೀವಮಾನದ ಕೊನೆಯ ದಿನಗಳನ್ನು ಸಹನೀಯವಾಗಿ ಸಾಗಿಸುವಂತೆ ಮಾಡುವಲ್ಲಿ ಮಕ್ಕಳು, ಬಂಧು ಬಳಗ, ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳ ಪಾತ್ರ ಬಹಳ ಮುಖ್ಯ. ಮತ್ತು ಇದು ಎಲ್ಲರ ಕರ್ತವ್ಯವೂ ಹೌದು. ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಣ ಕೊಟ್ಟರು ಸೇವೆ ಮಾಡುವವರು, ಸೇವಾ ಮನೋಭಾವದವರು ಸಿಗೋದು ಇವತ್ತು ಬಹಳ ಕಡಿಮೆ. ಆದರೆ ನಿರಾಶರಾಗಬೇಕಾಗಿಲ್ಲ. ನಾವು ಇನ್ನೂ ಮಾನವೀಯತೆಗೆ ಬೆಲೆ ಇದೆ, ಮೌಲ್ಯಗಳು ಇನ್ನೂ ಇವೆ. ಆಪತ್ಕಾಲದಲ್ಲಿ ಆದವರೇ ನೆಂಟರು. ಮಕ್ಕಳು, ಬಂಧು ಬಳಗ ಪಾಲನೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಸಾಕಷ್ಟು ಜನ ಇವತ್ತು ರೋಗಿಗಳ ಆರೈಕೆ, ಪಾಲನೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಓಕೆ, ನೀವು ಇಲ್ಲಿ ಕಾರ್ಯನಿರ್ವಹಿಸ್ತಿರೋದು ಎಷ್ಟು ವರ್ಷಗಳಿಂದ, ಹಾಗೆ ಯಾವ್ಯಾವ ರೀತಿ ಪೇಷಂಟ್ಸ್ನ ನೀವು ನೋಡ್ತಿದ್ದೀರಾ ನನಗೆ ತಿಳಿಸ್ಕೊಡಿ. ನಾನು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದು ಬೆಡ್ ರಿಡನ್ ಪೇಷಂಟ್ ಇದ್ದಾರೆ, ವಾಕಬಲ್ ಇದ್ದಾರೆ, ಅವರೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ. ಓಕೆ, ನೀವೆಲ್ಲರೂ 1, 2, 3 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೀರಾ. ಹಾಗೆ ಇಲ್ಲಿರುವಂತ ವಯೋವೃದ್ಧರಾಗಿರ್ಬೋದು, ಡಿಸೇಬಲ್ ಪರ್ಸನ್ಸ್ ಇರ್ಬೋದು, ಬೆಡ್ ರಿಡನ್ಸ್ ಇರ್ಬೋದು, ಅವ್ರನ್ನೆಲ್ಲಾನು ತಮ್ಮ ಮನೆಯವ್ರ ತರ ನೋಡ್ಕೊಳ್ತಿದ್ದೀರಾ ಅಲ್ವಾ? ಸೊ ಇದ್ರ ಬಗ್ಗೆ ಈಗ ನಿಮ್ಮ ಅಪ್ಪ ಅಮ್ಮಂದ್ರಾಗ್ಲಿ ಅವ್ರಿಗೆ ನೀವು ಹೋಗಿ ಹೇಳ್ತೀರಾ ಈ ತರ ಕೆಲಸ ಮಾಡ್ತಿದ್ದೀನಿ ಅಂತ, ಆಗ ಅವ್ರೇನ್ ಹೇಳ್ತಾರೆ? ಅವರ ನಿಮ್ಮ ಪೋಷಕರು ಇರ್ಬೋದು, ಅವರ ಅಭಿಪ್ರಾಯ ಏನಿದ್ರ ಬಗ್ಗೆ? ಅವರು ಖುಷಿ ಪಡ್ತಾರೆ, ಮತ್ತೆ ಅಂತ ಭಾಗ್ಯ ನಮಗೂ ಸಿಗ್ಲಿಲ್ಲಲ್ಲ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಅದೃಷ್ಟವಂತೆ ಯಾರಿಗೂ ಸಿಗಲ್ಲ ಈ ಸೇವೆ ಮಾಡೋದು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಅಂದ್ರೆ ಯಾರೇ ಒಬ್ರು ವಯಸ್ಸಾದ ವ್ಯಕ್ತಿನ ಅವನು ಬೇರೆ ಯಾರೇ ನೋಡ್ದಾಗ್ಲೂ ಅವ್ರ ಹತ್ರ ಹೋಗೋಕೆ ಸ್ವಲ್ಪ ಒಂಥರ ಮುಜುಗರ ಮಾಡ್ತಾರೆ. ಆದ್ರೆ ನೀವು ನಿಮ್ಮ ಕರ್ತವ್ಯದಲ್ಲಿ ಆ ರೀತಿ ಇರೋದಿಲ್ಲ ಅಲ್ವಾ? ನೀವು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜ ಅಜ್ಜಿ, ಹಾಗೆ ನಿಮ್ಮ ಸಂಬಂಧಿಕರ ತರ ನೀವು ಕೇರ್ ತಗೊಳ್ಳೇಬೇಕು. ಸೊ ಇದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಅವ್ರ ಜೊತೆ ಇರ್ತೀರಾ ಅಲ್ವಾ? ಯಾವ ರೀತಿ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ನೀವು? ಅಂದ್ರೆ ಅವ್ರ ಜೊತೆ ಮಾತಾಡೋದು, ಅವ್ರೇನ್ ಕೇಳ್ತಾರೆ ಅದಕ್ಕೆ ನಾವು ಆನ್ಸರ್ ಕೊಡ್ತಾ ಇರ್ತೀವಿ.
ನಾವು ಕೇಳ್ದಾದ ಅದಕ್ಕೆ ಆನ್ಸರ್ ಅವ್ರು ಕೊಡ್ತಾರೆ, ಅವ್ರನ್ನ ಸೈಲೆಂಟ್ ಆಗಿ ಕೂರ್ಸಲ್ಲ ನಾವು. ಬಿಡುವಿನ ಸಮಯದಲ್ಲಿ ಕೂಡ ಅವ್ರ ಹತ್ರ ಹೋಗಿ ಮಾತಾಡೋದು ಎಲ್ಲ ಮಾಡ್ತಿರ್ತೀರಾ? ಓಕೆ, ಹಾಗೆ ಅವರ ಊಟ ತಿಂಡಿ ಅದರ ಬಗ್ಗೆ ನೀವು ಯಾವ ರೀತಿ ಗಮನ? ಊಟ ತಿಂಡಿ ಅವ್ರು ಕೇಳಿದ ಟೈಮ್ಗೆ ಎಲ್ಲ ಏನೇನು ಬೇಕೋ ಅದೆಲ್ಲ ತಗೊಂಡು ಕೊಡ್ತಾ ಇರ್ತೀವಿ. ಹಾಗೆ ಈಗ ಡಿಸೇಬಲ್ ಪರ್ಸನ್ ಇದ್ದಾರೆ, ಹಾಗೆ ಕೈಯಲ್ಲಿ ಮಾತಾಡೋಕ್ಕಾಗದೇ ಇರೋ ಅಂಥವ್ರು ಇದ್ದಾರೆ, ಬರೀ ಕೈ ಸನ್ನೆಯಿಂದ ಊಟ ಬೇಕು ತಿಂಡಿ ಬೇಕು ಅಂತ ಕೇಳೋರು ಇರ್ತಾರಲ್ಲ, ಅವ್ರನ್ನ ನೀವು ಯಾವ ರೀತಿ ಅವ್ರ ಬಗ್ಗೆ ಯಾವ ರೀತಿ ನೀವು ಜವಾಬ್ದಾರಿನ ತಗೊಂಡಿದ್ದೀರಾ? ಅಂದರೆ ಅವ್ರ ಪಕ್ಕನೇ ಇರಬೇಕು, ಜವಾಬ್ದಾರಿ ವಹಿಸ್ಕೋಬೇಕು, ಅದನ್ನು ಹೆಂಗೆ ಮಾಡ್ತೀವಿ? ಅವರು ಸ್ಟಾರ್ಟಿಂಗಲ್ಲಿ ಬಂದಿರ್ತಾರಲ್ಲ, ಕೈ ಸನ್ನೆ ಬೈಸನ್ನೆ ಮಾಡಿದ್ರೆ ಅವ್ರು ಸ್ಟಾರ್ಟಿಂಗಿಂದ ನೋಡ್ಕೊಂಡಿರ್ತೀವಲ್ಲ, ಅವ್ರು ಇಂಥದ್ದನ್ನೇ ತೋರಿಸ್ತಾರೆ, ಇಂಥದ್ದಕ್ಕೆ ಕೈ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಗಿರುತ್ತಲ್ಲ, ಅವ್ರೇನು ಕೇಳಿದ್ರು ಆ ತಕ್ಷಣವೇ ಕೊಡ್ತೀವಿ. ನಿಮಗೆ ಯಾವ ರೀತಿ ಅನ್ಸುತ್ತೆ ಅವರ ಒಂದು ಸೇವೆಯನ್ನು ನೋಡ್ತಾ ಇದ್ದಾರೆ? ಅನುಕೂಲ ಆಗಿದೆ, ಎಲ್ಲ ಅನುಕೂಲ ಆಗಿದೆ. ಏನು ಅನ್ಸಲ್ಲ, ಯಾಕಂತಂದ್ರೆ ನಿಮ್ಮ ಮಕ್ಕಳು ಏನಿದ್ದಾರೆ ಇಲ್ಲಿ ಬಿಟ್ಬಿಟ್ಟು ಹೋದ್ರು ಅಂತ ಹೇಳಿದ್ರೆ? ಆ ಥರ ಭಾವನೆ ಏನಿಲ್ಲ, ರಿಯಲಿ ಎಲ್ಲ ಸಂತೋಷವಾಗಿದೆ, ಅನುಕೂಲವಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸಂತೋಷವಾಗಿದ್ದೀರಾ? ಹಾಂ, ಕರೆಕ್ಟ್. ಕಾಲ ಹೇಗೆ ಕಳೀತೀರಾ ಇಲ್ಲಿ? ನಾನು ಆರೋಗ್ಯ ಆಗಿದ್ದೀನಿ, ಇನ್ಫ್ಯಾಕ್ಟ್ ಮೈ ವೆಯ್ಟ್ ಹ್ಯಾಸ್ ಗಾನ್ ಅಪ್. ಸೊ ಇಲ್ಲಿ ಆಕ್ಟಿವಿಟೀಸ್ ಯಾವ ರೀತಿ ಇರುತ್ತೆ? ಟಿ ವಿ ನೋಡೋದು, ಸಂಗೀತ ಕೇಳೋದು, ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಆಮೇಲೆ ಕೂತ್ಕೊಂಡು ಮಾತಾಡೋದು ಹುಡುಗರ ಹತ್ರ, ಈ ಥರ ಎಲ್ಲ ಮಾಡೋದು. ಓಕೆ, ನಿಮಗೆ ಇಲ್ಲಿ ತುಂಬ ಖುಷಿ ಆಗುತ್ತೆ? ಟೈಮ್ ಇಸ್ ಪಾಸ್ ವೆರಿ ನೈಸ್ಲಿ. ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಬೇಸಿಕಲಿ ಇಂಜಿನಿಯರು, ಜನರಲ್ ಮ್ಯಾನೇಜರ್ ರಿಟೈರ್ ಆದೆ, 44 ವರ್ಷ ಸರ್ವೀಸು. ಆಮೇಲೆ ಈಗ ಒಂದು ಕೊನೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು, ದಟ್ ಈಸ್ ದಿ ಮೈನ್ ಪ್ರಾಬ್ಲಮ್. ಆಕ್ಸಿಡೆಂಟ್ ಆದಾಗ ಕಾರ್ ಆ್ಯಕ್ಸಿಡೆಂಟಲ್ಲಿ ತಲೆಯಲ್ಲಿ ಆಪ್ರೇಷನ್ ಮಾಡಿದ್ದಾರೆ. ಸೊ ಅದು ಭಾಳ ಕಷ್ಟ ಆಯ್ತದು, ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ನೋಡಿ, ಟಾಕೆಟಿಂಗ್ನೆಸ್ ಕೂಡ ಕ್ಲಿಯರ್ ಇಲ್ಲ, ಟೀಚರಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಬರಬೇಕು, ಅವರು ಬಂದಮೇಲೆ ಮಾಡಿಸ್ತಾರೆ, ಹೊಸ ಟೀಲ್ ಹಾಕಿಸ್ಬೇಕು. ಸೊ ಇಲ್ಲಿಗೆ ಸೇರ್ಕೊಂಡಿದ್ದು ನೀವು ಆಕ್ಸಿಡೆಂಟ್ ಆದಮೇಲೆ? ಅಂತಂದ್ರೆ ಆಪ್ರೇಷನ್ ಆದಮೇಲೆ, ಆಪ್ರೇಷನ್ ಆದ ಒಂದು 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 ವರ್ಷ ಆಗಿತ್ತು, ಕರ್ಕೊಂಡು ಸೇರಿಸಿರು. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಸೀಮಾ ಅಂತ. ಸೀಮಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನು 1 ಇಯರಿಂದ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೇಗೆ ಅನಿಸ್ತಿದೆ 1 ವರ್ಷದಿಂದ ಇವರುಗಳ ಮಧ್ಯೆ, ಅಂತಂದರೆ ಸಾಕಷ್ಟು ಒಂದು ಪ್ರೀತಿ ವಾತ್ಸಲ್ಯ ಎಲ್ಲವೂ ಇಲ್ಲಿರುತ್ತೆ, ನೀವು ಅವರು ಕೊಡೋದು ಅವ್ರು ನಿಮ್ಗೆ ಕೊಡೋದು, ಸೊ ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿ ಅನಿಸುತ್ತೆ, ಮನೆ ನೆನಪರಲ್ಲ ನಮಗೆ, ಇಲ್ಲೇ ಅಪ್ಪ ಅಮ್ಮ ಎಲ್ಲ ಇವ್ರಲ್ಲೇ ಇಲ್ಲೇ ಇದ್ದಾರಲ್ಲ, ಅವ್ರ ಜೊತೆನೇ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇಲ್ಲಿಗೆ ಅಂದರೆ ಯಾವ ಕಾರಣಕ್ಕೆ ಬಂದಿದ್ದು, ನಿಮ್ಗೆ ಹೇಗೆ ಇಷ್ಟ ಆಯಿತು ಇಲ್ಲಿಗೆ ಬರಬೇಕು ಅಂತ? ಇಲ್ಲಿ ಬಂದು ಅದೇ ಅಡ್ವರ್ಟೈಸ್ ನೋಡಿದ್ದು, ಒಂದು ಪ್ರೋಗ್ರಾಮ್ ನೋಡಿದ್ದು, ಹಾಗಾಗಿ ನನಗೆ ಇಲ್ಲಿ ಸೇರ್ಕೋಬೇಕು ಅಂತ ಆಸೆ ಆಯಿತು, ಸರ್ವಿಸ್ ಅದೊಂದು ಆ್ಯಡ್ ಆಯಿತು, ಸೊ ನನಗೆ ಇಷ್ಟ ಆಗಿ ಇಲ್ಲಿ ಬಂದಿದ್ದು. ಸೊ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಯ್ತು ನೀವು ಇಲ್ಲಿಗೆ ಬಂದಿದ್ದು, ಸೊ ಅವ್ರು ಏನು ಹೇಳೋದು ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ? ಇಲ್ಲ, ಅಮ್ಮನೂ ನರ್ಸು ಕೂಡ, ಅಮ್ಮ ಹಾಗಾದ್ರೆ ಹೇಳಿದ್ದು ನನಗೆ ಅಲ್ಲಿ ಸರ್ವಿಸ್ದು ಫೀಲ್ಡ್ ಹೋಗಿ ನಲ್ಲಿ ಸರ್ವಿಸ್ ಮಾಡು, ಒಳ್ಳೆ ಸರ್ವಿಸ್ ಕೊಡು ಹಾಗೆ ಅಂತ ಹೇಳಿ ಕಳಿಸಿದ್ದೆ. ನನಗೆ ನನಗೂ ಇಷ್ಟ ಆಯಿತು, ಸೊ ಮನಸ್ಸಿತ್ತು. ಓಕೆ, ಸೊ 1 ವರ್ಷ ಆಯಿತು ಬಂದು ಅಂತ ಹೇಳ್ತಿದ್ರೆ, ಹೇಗೆ ಅನಿಸ್ತಿದೆ ನಿಮಗೀಗ? ನನಗೆ ತುಂಬಾ ಇಷ್ಟ ಆಗಿದೆ, ಇಲ್ಲೇ ಮಾಡೋಣ ಅನಿಸ್ತಾ ಇದೆ, ಮತ್ತು ಮನೆಗೆ ಹೋಗ್ಲಿಕ್ಕೂ ಇಷ್ಟ ಆಗಿಲ್ಲ. ಥ್ಯಾಂಕ್ ಯು. ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನೀಡಲು ಜನ ಹಿಂದೇಟು ಹಾಕುವುದಿಲ್ಲ, ಒಟ್ಟಿನಲ್ಲಿ ತಮ್ಮ ಹೆತ್ತವರು ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನವಚೈತನ್ಯ ಓಲ್ಡ್ ಏಜ್ ಹೋಮ್ನ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ, ಹಾಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಹಂಚಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ವಯೋವೃದ್ಧರಿರ್ಬೋದು, ಇಲ್ಲಾಂದ್ರೆ ಡಿಸೇಬಲ್ ಪರ್ಸನ್ಸ್, ಬೆಡ್ ರಿಡನ್ಸ್ ಅಂತ ಎಲ್ಲರೂ ಇದ್ದಾರಲ್ವಾ, ಅವ್ರನ್ನ ನೀವು ಯಾವ ರೀತಿ ಕೇರ್ ತಗೊಳ್ತಾ ಇದ್ದೀರಾ? ಅವ್ರನ್ನ ಚಿಕ್ಕ ಮಕ್ಕಳಿಗೆ ಹಾಗೆ ಒಬ್ಬ ತಾಯಿ ಟ್ರೀಟ್ ಮಾಡ್ತಾಳೋ ಅದೇ ಥರ ನಾವು ವಯಸ್ಸಾದ ವೃದ್ಧರಿಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಓಕೆ, ಇಲ್ಲಿಗೆ ಆಶ್ರಯನ ಅರಸಿ ಬರುವಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕಿವಿ ಮಾತಂತೇನಿಲ್ಲ, ನನಗೆ ಇನ್ನೂ ತುಂಬ ಜನ ವಯಸ್ಸಾದವ್ರು ಬರಬೇಕು, ಅವ್ರು ಹೇಗೆ ಇರಲಿ ನಾನು ನೋಡ್ಕೊಳ್ತೀನಿ. ಓಕೆ ಮೇಡಮ್, ಈಗ ಹೇಳಿ, ಈ ಬೆಂಗಳೂರಿನ ಜನರೇ ಅಲ್ದಿರಾ, ಹೊರವಲಯದಿಂದಲೂ ಜನರು ಬರ್ತಿದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ನಾವು ಕೊಡ್ತೀರಾ ಅಂತ ಒಂದು ಸೇವೆ, ನಾವು ಮಾಡ್ತೀರಾ ಅಂತ ಒಂದು ಕೆಲಸದಲ್ಲಿರ್ಬೋದು, ಅವರಿಗೆಲ್ಲ ಖುಷಿ ಅಂತ ಅನಿಸಿರ್ಬೋದು, ಹಾಗಾಗಿ ನಮ್ಮ ನಾವು ಚೈತನ್ಯ ಇದನ್ನೇ ಹುಡ್ಕೊಂಡು ಬರ್ತಾರೆ.
ಓಕೆ, ನೀವು ಹೇಳಿದಾಗೆ ಇಲ್ಲಿ ವಯೋವೃದ್ಧರಿದ್ದಾರೆ, ಹಾಗೆ ಏಜ್ ಆಗಿರೋರು ಅಂತ ಇದ್ದಾರೆ, ಅವ್ರು ಅಲ್ದಿರ ನೀವು ಇಲ್ಲಿ ಎಂಥ ಜನರನ್ನ ಕಂಡಿದ್ದೀರಾ? ಅಂದರೆ ಡಿಸೇಬಲ್ಡ್ ಇರ್ಬೋದು ಅಥವಾ ಅವರ ಅವ್ರಿಗೆ ಆಕ್ಟಿವಿಟೀಸೇ ಇಲ್ಲದಿರೋಂಥ ಜನಗಳು ಇದ್ದಾರೆ, ಅಂದರೆ ಅವರು ಏನೇ ಯಾವುದೇ ಸೈನ್ ಕೂಡ ಇಲ್ದಿರ ಮಾತಾಡಿದ್ರೆ ಸುಮ್ಮನೆ ಇರ್ತಾರಲ್ಲ ಅಂಥವ್ರು ಕೂಡ ಇದ್ದಾರೆ. ಸೊ ನೀವು ಅವ್ರನ್ನ ಯಾವ ರೀತಿ ನೋಡ್ಕೊಳ್ತಿದ್ದೀರಾ? ಅವ್ರನ್ನ ಮಗುನ ಹೇಗೆ ಒಬ್ಬ ತಾಯಿ ಆದವ್ರು ನೋಡ್ತಾರೆ ಅದೇ ರೀತಿ ನಾವು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರಿಗೆ ಒಂದು ಪ್ರತಿಯೊಂದು ಆಕ್ಟಿವಿಟೀಸ್ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಂದ್ರೆ ತುಂಬಾ ಇದಿರುತ್ತೆ, ಬಟ್ ಅದು ಅಷ್ಟೇ ಬೇಡ. ಒಂದು 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 ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ ನಾನು. ಒಂದು ಚಿಕ್ಕ ಮಗು, ನಾವು ತಾಯಿ, ನಮಗೆ ಮಕ್ಕಳವರು, ಅವರನ್ನ ನಾವು ಯಾವ ರೀತಿ ನೋಡ್ಕೋಬೇಕೋ ಆ ರೀತಿ ನಾವು ನೋಡ್ಕೋತೀವಿ. ಓಕೆ ಹೇಳಿ. ನಮ್ಗೆ ಈಗ ಇಲ್ಲಿರುವಂತಹ ವೃದ್ಧರು ವಯೋವೃದ್ಧರು ಅಲ್ದಿರ ಸ್ಟಾಫ್ಸ್ ಕೂಡ ನಿಮ್ ಜೊತೆ ಇದ್ದಾರೆ, ಅಂದ್ರೆ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವರು, ಅವರ ಮತ್ತು ನಿಮ್ಮ ಒಡನಾಟ ಹೇಗಿದೆ? ಈಗ ಒಂದು ತಾಯಿ ಸ್ಥಾನದಲ್ಲಿದ್ದೀನಿ ನಾನು. ನನಗಿನ್ನ ದೊಡ್ಡ ವಯಸ್ಸಿನವರಿರ್ಬೋದು ಅಥವಾ ಚಿಕ್ಕ ವಯಸ್ಸಿನವರಿರ್ಬೋದು, ನನ್ನ ಮಕ್ಕಳು ಅಂತ ನಾನು ಭಾವಿಸ್ತೀನಿ. ಅವರೊಂದು ತಪ್ಪು ಮಾಡಲಿ, ಒಂದೇನೇ ಒಂದಿದಾದ್ರೂ ಬೈದು ಬುದ್ಧಿ ಹೇಳಿ ಈ ಈ ದಾರಿಯೆಲ್ಲ ಈ ದಾರಿಲಿ ಹೋದರೆ ಒಳ್ಳೆಯದು, ನೀವು ಈ ಥರ ಇರಬೇಕು ಹೀಗಿರಬೇಕು ಅನ್ನೋ ಒಂದು ಬುದ್ಧಿ ಹೇಳ್ಕೊಂಡು ನಾನು ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಈ ಮೊದಲೇ ನೀವು ಹೇಳಿದ್ರಿ ಇಲ್ಲಿ ಇದನ್ನು ನಾನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಇದ್ದೀನಿ, ಇನ್ನೂ ಒಳ್ಳೆ ಒಳ್ಳೆ ಪ್ರಯೋಜನಕಾರಿ ವಿಷಯಗಳನ್ನ ನಾನು ಇದರಲ್ಲಿ ಜಾಯ್ನ್ ಮಾಡಬೇಕು ಅಂತ, ಇದಕ್ಕೆ ನಿಮಗೆ ಸಹಾಯಗಳೇನಾದರೂ ಅರಿದು ಬರ್ತಿದೆಯಾ? ಇಲ್ಲ, ನನಗೆ ಸಹಾಯ ಅಂತ ಯಾವುದೂ ಇಲ್ಲ. ಗೌರ್ಮೆಂಟಿಂದ ಆಗಲಿ, ಪೊಲಿಟಿಷಿಯನ್ ಆಗಲಿ, ಸಂಘ ಸಂಸ್ಥೆಗಳಾಗಲಿ, ಪಬ್ಲಿಕಸ್ ಆಗಲಿ, ಬೇರೆ ಚಿಕ್ಕ ಪುಟ್ಟ ಅದೆಲ್ಲ ಬರುತ್ತೆ. ಒಂದು 5 kg ಅಕ್ಕಿ, 10 kg ಅಕ್ಕಿ, ಒಂದು ಆನಿವರ್ಸರಿ ಅದು ಇದು ಅಂತ ಅದೆಲ್ಲ ಚಿಕ್ಕ ಪುಟ್ಟದ್ದು ಬರುತ್ತೆ. ನಾವೊಂದು ಸಂಸ್ಥೆನ ಒಂದು ದೊಡ್ಡ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಅಷ್ಟು ಡೊನೇಷನ್ ಅಂತ ನಮ್ಗೆ ಯಾವುದು ಬರಲ್ಲ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ನಾನು ಇದುವರೆಗೂ ಬಾಡಿಗೆ ಕಟ್ಟಡದಲ್ಲೇ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ನನ್ನ ಆಸೆ ಏನಪ್ಪ ಅಂತಂದರೆ, ನನಗೆ ನಮ್ಮ ಆಶ್ರಮಕ್ಕೆ ಒಂದು ಸ್ವಂತದಾದೊಂದು ಜಾಗ ಯಾರು ಕೊಡ್ತಾರೋ ಅವರನ್ನ ನಾನು ನನ್ನ ಜೀವ ಇರೋವರೆಗೂ ನಾನು ಅವರೇ ದೇವರು ಅಂದ್ಕೊಂಡು ನಾನು ಪೂಜಿಸಿ ನಾನೊಂದು ಸ್ವಂತದೊಂದು ಬಿಲ್ಡಿಂಗ್ ಮಾಡಬೇಕಂತ ನನಗೊಂದು ಆಸೆ ಇದೆ. ಕೊಡ ಅಂತವರು ಯಾರೇ ಒಂದು ಇದಾಗಿದ್ರು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ನಾನು ತುಂಬ ಒಂದು ನಂದು ಮನಸ್ಸಿಂದ ನಾನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ನೀವು ನಿಮ್ಮ ಕೋರಿಕೆ ಎಲ್ಲರಿಗೂ ತಲುಪಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಅವ್ರು ಯಾರ್ಯಾರಿಗೆ ಸಹಾಯ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ನಿಮ್ಮ ಅಡ್ರೆಸ್ ಎಲ್ಲಾನು ನಮ್ಮ ಟಿವಿ ಚಾನಲಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಖಂಡಿತವಾಗ್ಲೂ ವೀಕ್ಷಕರೇ, ಯಾರೆಲ್ಲ ಇದ್ದೀರಾ, ಯಾರೆಲ್ಲ ನಿಮ್ ಸಹಾಯ ಹಸ್ತವನ್ನ ಇವರು ಕೋರ್ತಿದ್ದಾರೆ, ಹಾಗೆ ನಿಮ್ಗೆ ಯಾರ್ಯಾರಿಗೆ ಮುಜುಗರ ಇರುತ್ತೋ, ಯಾವುದೇ ರೀತಿಯಾದ ಸಹಾಯ ಹಸ್ತವನ್ನ ನೀವು ನೀಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ನವಚೈತನ್ಯ ವೃದ್ಧಾಶ್ರಮಕ್ಕೆ ಕರೆ ಮಾಡಿ ಅವರಿಗೆ ಸಹಾಯವನ್ನ ನೀಡಿ. ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ, ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ ಕ್ಷೀಣಿಸಿ ಜೀರ್ಣಶಕ್ತಿ ಕುಗ್ಗಿ ಬಲಕುಂದಿ ಕಣ್ಣುಗಳು ಗುಳಿಬಿದ್ದು ಗಲ್ಲ ಜೋತು ಬಿದ್ದು ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ ರಕ್ತದ ಬಿಸಿಯೂ ತಣ್ಣಗಾಗಿ ವೃದ್ಧಾಪ್ಯದಲ್ಲಿ ಕಾಡುವ ಅನೇಕ ರೋಗಗಳಿಂದ ಜರ್ಜರಿತರಾಗುವ ವಯೋವೃದ್ಧರಲ್ಲಿ ಪುನಃ ನವಚೈತನ್ಯ ತುಂಬಿ ತಮ್ಮ ಜೀವಮಾನದ ಕೊನೆಯ ದಿನಗಳನ್ನು ಸಹನೀಯವಾಗಿ ಸಾಗಿಸುವಂತೆ ಮಾಡುವಲ್ಲಿ ಮಕ್ಕಳು, ಬಂಧು ಬಳಗ, ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳ ಪಾತ್ರ ಬಹಳ ಮುಖ್ಯ, ಮತ್ತು ಇದು ಎಲ್ಲರ ಕರ್ತವ್ಯವೂ ಹೌದು. ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಣ ಕೊಟ್ಟರು ಸೇವೆ ಮಾಡುವವರು, ಸೇವಾ ಮನೋಭಾವದವರು ಸಿಗೋದು ಇವತ್ತು ಬಹಳ ಕಡಿಮೆ. ಆದರೆ ನಿರಾಶರಾಗಬೇಕಾಗಿಲ್ಲ, ನಾವು ಇನ್ನೂ ಮಾನವೀಯತೆಗೆ ಬೆಲೆ ಇದೆ, ಮೌಲ್ಯಗಳು ಇನ್ನೂ ಇವೆ. ಆಪತ್ಕಾಲದಲ್ಲಿ ಆದವರೇ ನೆಂಟರು, ಮಕ್ಕಳು ಬಂದು ಬಳಗ ಪಾಲನೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಸಾಕಷ್ಟು ಜನ ಇವತ್ತು ರೋಗಿಗಳ ಆರೈಕೆ ಪಾಲನೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರಮ್ಮ. ನಿಮ್ಮ ಹೆಸರು? ಕಮಲಮ್ಮ. ಕಮಲಮ್ಮ ಅವ್ರು ಎಲ್ಲಿಂದ ಬಂದಿದ್ದೀರಮ್ಮ ನೀವು? ಇವಾಗ ಸದ್ಯಕ್ಕೆ 6 ತಿಂಗಳಿಂದ ಇಲ್ಲೇ ಇದ್ದೀನಿ, ಅದಕ್ಕೆ ಮುಂಚೆ ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು. ಯಾರು ನಿಮ್ಮನ್ನು ಕರ್ಕೊಂಡು ಬಂದಿರ್ಬಿಟ್ರು? ಅವರು ನನ್ನ ಮಗನೇ. ಸೊ ಅವ್ರ ಮನೇಲಿದ್ದರೆ ಇಷ್ಟು ದಿನ ನೀವು? ನನ್ನ ಮನೇಲೇ ಇದ್ದೆ, ಆಮೇಲೆ ಏನೋ ಅನಾನುಕೂಲದಿಂದ ಅವನ ಹೋಗಿದ್ದೆ ಅಷ್ಟೇ. ಸೊ ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ್ರಮ್ಮ ನೀವು? ಅವನಿಗೆ ಟ್ರಾನ್ಸ್ಫರ್ ಆಗೋಯ್ತು, ನಾನು ಇರೋಕ್ಕೆ ಅನುಕೂಲ ಇಲ್ಲ ಅಂದ್ಬಿಟ್ಟು ಅವನ ಜೊತೇಲಿ ಇರೋಕ್ಕೆ ಅವನು ಬಾಂಬೆಗೆ ಟ್ರಾನ್ಸ್ಫರ್ ಆಯಿತು. ಅದಕ್ಕೆ ಅವನ ಜೊತೇಲಿ ಹೋಗೋಕ್ಕೆ ಅನುಕೂಲ ಇಲ್ಲ, ಅದಕ್ಕೆ ನಾನು ಇಲ್ಲಿ ಬಿಟ್ಬಿಟ್ಟು ಅವ್ನು ಬಾಂಬೆಗೆ ಹೋಗಿದ್ದಾನೆ. ಅವಾಗವಾಗ ನಿಮ್ಮನ್ನು ನೋಡಕ್ಕೆ ಬರ್ತಾ ಇರ್ತಾರ ಮನೆಯವರು? ಬರ್ತಾರೆ, ಇಲ್ಲದೆ ಅವ್ರ ಮಾವ ಇದ್ದಾನೆ, ಅವರಾರು ಬರ್ತಾರೆ. ಸೊ ನಿಮ್ಗೆ ಇಲ್ಲಿ ಊಟದ ಫೆಸಿಲಿಟಿ ಹೇಗಿದೆ ಅಮ್ಮ? ನಿಮಗೆ ಊಟ ಏನಿಲ್ಲ.
ಎಲ್ಲ ರೀತಿಯ ಆಹಾರಗಳು ಇಲ್ಲಿ ಎಲ್ಲ ತರ ತಿಂಡಿಗಳು ಅಡುಗೆಗಳು ಸಿಗುತ್ತಾ? ಅಂದ್ರೆ ಅವ್ರು ಮಾಡಿದ್ದು ಏನೇನು ಇರುತ್ತೋ ಎಲ್ರಿಗೂ ಕೊಡ್ತಾರೆ, ಅಟ್ಟೆ ಸ್ಪೆಷಲ್ ನಮ್ಗೇನು ಇರುತ್ತೆ ಅಲ್ವಾ ಕೊಡ್ತಾರೆ. ಸೊ ಹೇಗೆ ಅನ್ಸುತ್ತಮ್ಮ ಇಲ್ಲಿ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ ನೀವು ಇಲ್ಲಿ? ಏನು ಮಾಡೋದು, ಆರೋಗ್ಯ ಕಡಿಮೆ ನಂಗೆ ಸ್ವಲ್ಪ, ಅದಕ್ಕೆ ಏನು ಮಾಡಲ್ಲ, ಈಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ನಿಮಗೆ ಮನೆ ನೆನಪಾಗುತ್ತೆ ಯಾವತ್ತಾದರೂ ಇಲ್ಲಿನ ಇರ್ತಾ ಮನೆ ನೆನಪಾಗುತ್ತೆ, ನೆಂಟರು ನೆನಪಾಗದೆ ಆಗುತ್ತೆ, ಅದು ಎಡ್ಸಿತ ಇಲ್ಲಿ ಇದೆಯೋ ಋಣ ನಟ್ಟಿರ್ತಾ ನಟ್ಟೆ. ಇಲ್ಲಿರೋರು ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರ್ತಾರ? ಚೆನ್ನಾಗಿ. ಸೊ ಎಲ್ಲರೂ ನಿಮ್ಮನ್ನ ಅಂದರೆ ಇಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಮಧ್ಯ ರಾತ್ರಿಯಲ್ಲಿ ಎದ್ದೇಳೋದು ಎಲ್ಲ ಮಾಡ್ತಾರಾ ನಿಮಗೋಸ್ಕರ? ಇವರು ಜೊತೇಲಿ ಇರ್ತಾರಲ್ಲ, ಅವರು ಬೇಕಾದ್ರೆ ಯಾತಕ್ಕೆ ಕರ್ಕೊ ಹೋಗಿದ್ರೆ ಹೇಳ್ತಾಳೆ. ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ? ಇಲ್ಲೇ ಇರ್ತಾರೆ, ಅವರು ಲೆಕ್ಕನೇ ಇಲ್ಲ. ಅಂದಾಗೆ ಮೇಡಮ್ ನೀವು ಹೇಳಿದ್ರಿ, ಆ್ಯಕ್ಚುಲಿ ಇಲ್ಲಿ ಎನ್ವೈರನ್ಮೆಂಟ್ ನೋಡ್ತಾ ಇದ್ರೇ ನಮಗೆ ಒಂಥರ ಉಲ್ಲಾಸದಾಯಕವಾಗಿದೆ, ಹಾಗೆ ಇಲ್ಲಿರೋರು ತುಂಬಾನೇ ಅದೃಷ್ಟಶಾಲಿಗಳು ಅಂತ ನಾನು ಅನ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ? ನಾನು ಅದೇ ಥರ ಅನ್ಕೊಳ್ತೀನಿ. ತುಂಬಾನೇ ನಮ್ದು ಒಂದು ಕುಟುಂಬ, ಇದು ಓಲ್ಡ್ ಏಜ್ ಹೋಮ್ ಅಲ್ಲ, ಇದೊಂದು ದೇವಸ್ಥಾನ, ವಯಸ್ಸಾದ ವೃದ್ಧರಿರುವಂಥ ಒಂದು ದೇವಸ್ಥಾನ ಇದು. ಇದು ಓಲ್ಡ್ ಏಜ್ ಹೋಮ್ ಅಲ್ಲ, ಒಂದು ದೇವರುಗಳಿರೋಂಥ ಒಂದು ದೇವಸ್ಥಾನ ಇದು ಖಂಡಿತ. ಯಾಕಂದರೆ ನಾನು ಒಳಗೆ ಬರ್ತಿದ್ದಾಗಲೇ ನನಗೆ ಇಲ್ಲಿ ಒಂಥರ ದೇವಸ್ಥಾನದ ಭಾವನೆ ಉಂಟಾಯಿತು. ಹಾಗೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನೀವು ತುಂಬ ಪ್ರಾಣಿಗಳನ್ನೇ ಎಲ್ಲನೂ ಸಾಕಿದ್ದೀರಾ, ಹಾಗೆ ಟೈಮ್ ಟೈಮ್ ಕರೆಕ್ಟಾಗಿ ಅದಕ್ಕೆ ಆಹಾರ ತಿಂಡಿಗಳನ್ನ ಒದಗಿಸ್ತಿದ್ದೀರಾ. ನನ್ನ ತಿಳಿದ ಮಟ್ಟಿಗೆ ನೀವು ಪ್ರಾಣಿ ಪ್ರಿಯರು ಅಂತ ಅನ್ಕೊಳ್ತೀವಿ, ನೀವು ಏನು ಹೇಳ್ತೀರ? ನನಗೆ ತುಂಬ ಇಷ್ಟ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಥರ ನಾಯಿಗಳಿದಾವೋ ಅದನ್ನೆಲ್ಲ ಸಾಕಬೇಕಂತ ನನಗೆ ಆಸೆ. ಇಲ್ಲಿಗೆ ಬಂದಾಗ ಎಲ್ಲರಿಗೂ ಅನಿಸೋದು ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಇಲ್ಲಿನ ವಾತಾವರಣ, ಹಾಗೆ ಇಲ್ಲಿರುವಂತಹ ಜನರು ಅವರ ಒಂದು ವೇ ಆಫ್ ಬಿಹೇವಿಂಗ್, ಅಂದರೆ ಹೇಗೆ ಅವರು ಇಲ್ಲಿ ತಮ್ಮ ಕಾಲವನ್ನು ಕಳೀತಿದ್ದಾರೆ, ಹಾಗೆ ಅವರು ಇಲ್ಲಿರೋ ವಾತಾವರಣಕ್ಕೆ ಹೇಗೆ ಹೊಂದ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಿದ್ದೀವಿ. ಹಾಗೆ ಇದು ಒಂದು ಮಾದರಿ ಜಾಗ ಅಂತಲೇ ಹೇಳಬಹುದು. ಈ ಕೈಯಲ್ಲಿ ಆಗದೆ ಇರುವಂತವರಾಗಿರ್ಬೋದು, ಓಲ್ಡ್ ಪೀಪಲ್ ಇರಬಹುದು, ಏಜ್ ಆಗಿರೋರು, ಡಿಸೇಬಲ್ ಆಗಿರೋರು, ಅವರೆಲ್ಲರಿಗೂ ಇದು ಒಂದು ಆಶ್ರಯ ತಾಣ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಅದನ್ನು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದರೆ ಇಲ್ಲಿ ಯಾವುದು ಇಂಥವಿಲ್ಲ ಅನ್ನೋದು ಕೊರತೆ ಇಲ್ಲ ಅವ್ರಿಗೆ. ಬೇಜಾರಾದರೆ ಟಿ ವಿ ನೋಡ್ಬೋದು, ಪೇಪರ್ ಓದ್ಬೋದು, ಓದಂತವರು ರೀಡಿಂಗ್ ಬುಕ್ಸ್ ಇರುತ್ತೆ. ಯಾವುದೇ ಇದಾಗಲ್ಲ ಅಂತಂದರೆ ಮಾತಾಡೋದಕ್ಕೆ ನರ್ಸಸ್ ಇರ್ತಾರೆ, ಪಕ್ಕದಲ್ಲಿ ಇನ್ವೈಟ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು. ಓಕೆ ಮೇಡಮ್, ಶಾರ್ಟ್ ಆಗಿ ನಿಮ್ಮ ಡೇ ಎಲ್ಲಿಂದ ಶುರು ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತಾರೆ ನಮ್ಮ ಸ್ಟಾಫ್ಸ್ ಎಲ್ಲ, 5 ಗಂಟೆಗೆ ಎದ್ರೆ ರಾತ್ರಿ 11:30 ಕ್ಲೋಸ್. ಬೆಳಗ್ಗೆ 5 ರಿಂದ ಮತ್ತೆ ರಾತ್ರಿ 11 ಗಂಟೆವರೆಗೂ ಎಲ್ಲರೂ ಅವರವರ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ. ಆಗ ನಿಮ್ಮ ಮಹತ್ವ ಎಷ್ಟು ಮಟ್ಟಿಗಿದೆ ಇಲ್ಲಿ, ಅಂದ್ರೆ ನೀವು ನಿಮ್ಮನ್ನ ಹೇಗೆ ತೊಡಗಿಸ್ಕೊಳ್ತೀರಾ ಇಲ್ಲಿ? ನಾನು ಆಫೀಸಿಗೆ ಬರೋದೆ 10 ಗಂಟೆ ಆಗುತ್ತೆ, ಆಫೀಸಿಗೆ 10 ಗಂಟೆ ಬಂದ್ರೂ ನನ್ನ ಕೆಲಸ ಬೇಕಾದಷ್ಟು ಇರುತ್ತೆ, ಫೈಲ್ ಮೇಂಟೈನ್ ಮಾಡೋದು, ಅಕೌಂಟ್ಸ್ ಮೇಂಟೈನ್ ಮಾಡೋದು, ಪ್ರತಿಯೊಂದು ಚೆಕ್ ಮಾಡೋದು, ಮತ್ತು ಯಾರ್ಯಾರ ಬಗ್ಗೆ ಏನೇನು ಇದು ಮಾಡಿದ್ದಾರೆ, ನರ್ಸು ಊಟ ಕೊಟ್ಟಿದ್ದಾರೋ, ಮೆಡಿಸನ್ ಕೊಟ್ಟಿದ್ದಾರೋ, ಇಂಜೆಕ್ಷನ್ ಕೊಟ್ಟಿದ್ದಾರೋ, ಮತ್ತೊಂದು ಕೊಟ್ಟಿದ್ದಾರೋ, ಡ್ರೆಸ್ಸಿಂಗ್ ಆಗಿದೆಯೋ. ನೀವೇ ಖುದ್ದಾಗಿ ಹೋಗಿ ವಿಚಾರಿಸ್ತೀರಾ? ವಿಚಾರಿಸ್ತೀನಿ ನಾನು. ಹೌದು, ಪ್ರತಿ ಪೇಷಂಟ್ ಹತ್ರ ಆಗಿರ್ಬೋದು, ವೃದ್ಧರ ಹತ್ರ ಆಗಿರ್ಬೋದು, ನೀವೇ ಪರ್ಸ್ನಲಾಗಿ ಹೋಗಿ ವಿಚಾರಿಸ್ತೀರಾ? ಹೌದು, ವಿಚಾರಿಸ್ತೀನಿ. ಈ ಸಂಸ್ಥೆ ಬಗ್ಗೆ ಹಿಂದೆ ಒಂದು ವರ್ಡ್ ಅನ್ನು ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ನವಚೈತನ್ಯ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು, ಇನ್ನು ದೊಡ್ಡದಾಗಿ ಅಂದರೆ ತುಂಬ ಎತ್ತರಕ್ಕೆ ಬೆಳೆದು ಆ ಸಂಸ್ಥೆಯೊಳಗೆ ತುಂಬ ಜನ ಇರಬೇಕು, ಈಗ ಇದಕ್ಕಿಂತ ಡಬಲ್ ಆಗಿ ಇರಬೇಕು. 5 ನಿಮಿಷನೂ ನಮಗೆ ಟೈಮ್ ಅಂತ ಸಿಗಬಾರ್ದು. ಅಂದರೆ ನೀವು ಪರಿಪೂರ್ಣವಾಗಿ ಇದರಲ್ಲಿ ನಿಮ್ಮನ್ನು ತೊಡಗಿಸ್ಕೋಬೇಕು ಅಂತ ಹೇಳ್ತಿದ್ದೀರಾ? 1 ನಿಮಿಷ ಕೂಡ ವೇಸ್ಟ್ ಮಾಡೋಕ್ಕೆ ನೀವು ಇಷ್ಟಪಡ್ತಿಲ್ಲ? ಇಲ್ಲ, ಇಷ್ಟಪಡಲ್ಲ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಅವರು ತಮ್ಮ ಬಗ್ಗೆ ಹಾಗೆ ತಮ್ಮ ಸಂಸ್ಥೆಯ ಬಗ್ಗೆ ಯಾವ ರೀತಿ ಒಂದು ಕಿರು ಪರಿಚಯವನ್ನ ಕೊಟ್ಟಿದ್ದಾರೆ, ಹಾಗೆ ಅವರ ಮಾತನ್ನೆಲ್ಲ ಕೇಳಿದ ಮೇಲೆ ಇಲ್ಲಿರುವಂತಹ ಪ್ರತಿಯೊಬ್ಬರ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ಖಂಡಿತವಾಗ್ಲೂ ಈ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಒಂದು ಆಶ್ರಯ ತಾಣನೇ ಅಂತ ಹೇಳಬಹುದು. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ತಾಳ್ಮೆಯಿಂದ ಹಾಗೆ ನಿಮ್ಮ ಅತ್ಯ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ, ಇದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲೇ ಲೆಕ್ಕ. ಸೊ ನಿಮಗೆ ಈ ಒಂದು ವಾತಾವರಣ ಖುಷಿ ಅನಿಸುತ್ತಾ? ಧನ್ಯವಾದಗಳು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚಂದ್ರಕಲಾ. ಸೊ ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ತುಮಕೂರಿಂದ ಬಂದಿದ್ದೀವಿ. ಸೊ ತುಮಕೂರಿಂದ ಇಲ್ಲಿಗೆ ಬಂದಿದ್ದೀರಾ, ಯಾರು ನಿಮಗೆ ಇಲ್ಲಿ ನವಚೈತನ್ಯ ಓಲ್ಡ್ ಏಜ್ ಬಗ್ಗೆ ಹೇಳಿದ್ರು? ಇದು ಪೇಪರ್ನಲ್ಲಿ ನೋಡಿದ್ವಿ ನಾವು,
ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಬೇಕಾದ್ರೆ ಪೇಪರ್ನ ನೋಡಿ ಆ ತಕ್ಷಣ ನಾನು ಮೇ 19ಕ್ಕೆ ಇಲ್ಲಿಗೆ ಬಂದೆ. ಸೊ ಅಪ್ಪ ಅಮ್ಮನೆಲ್ಲರನ್ನೂ ಬಿಟ್ಟು ಬಂದಿದ್ದಾರೆ, ನಿಮಗೇನು ಅನಿಸಲ್ವಾ? ಇಲ್ಲಿ ನೋಡ್ಕೊಳೋದು ಅಪ್ಪ ಅಮ್ಮನೇ ಅಲ್ವಾ, ಅದೇ ಥರನೇ ಇಲ್ಲೂ ಅಪ್ಪ ಅಮ್ಮ ನೋಡ್ಕೊಳೋ ಥರನೇ ಖುಷಿಯಾಗುತ್ತೆ, ಅದರಿಂದ ಇಲ್ಲಿದ್ದೀನಿ. ಹೇಗೆ ಅನಿಸ್ತಾರೆ ಎಲ್ಲರೂ ನಿಮಗೆ ಇಲ್ಲಿರೋರೆಲ್ಲರೂ? ತುಂಬ ಒಳ್ಳೆಯವ್ರು ಅನ್ನಿಸ್ತಾರೆ ಎಲ್ಲರೂ ಅಷ್ಟೇ, ಎಲ್ಲ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮಗಿನ ಹೆಚ್ಚು ಅನ್ನಿಸ್ತಾರೆ. ಸೊ ನಿಮ್ಗೆ ಒಂದೊಂದ್ಸಲಿ ಕಷ್ಟ ಅನ್ಸಲ್ವಾ? ಅವ್ರು ಕೆಲವೊಂದೊಂದ್ಸಲಿ ನಿದ್ದೆ ಬರೋದಿಲ್ಲ ಅಥವಾ ಅವ್ರಿಗೇನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ, ಅವಾಗ ನೀವು ಎದ್ದು ಹೇಳೋದು ನಿಮ್ಗೆ ಸಮಸ್ಯೆ ಅನ್ಸಲ್ವಾ? ಅವಾಗ ಏನೋ ಅನ್ಸಲ್ಲ, ಖುಷಿ ಆಗುತ್ತೆ, ನಮ್ಮ ಸೇವೆ ನಾವು ಮಾಡಬೇಕು ಅನ್ಸುತ್ತೆ. ಸೊ ಇಲ್ಲಿ ಎಲ್ಲ ರೀತಿಯ ಒಂದು ಆಹಾರ ಅವ್ರಿಗೆಲ್ಲ ಇಷ್ಟ ಆಗುತ್ತಾ? ಹಾಂ ಇಷ್ಟ ಆಗುತ್ತೆ, ಎಲ್ಲ ರೀತಿಯ ಆಹಾರನೂ ಕೊಡ್ತಾರೆ, ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಬಾಲಾಜಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾನು ಐ ಆಮ್ ಅರೌಂಡ್ 53 ಇಯರ್ಸ್. ಇಲ್ಲಿ ಬಂದೊಂದು 2 ಮಂತ್ಸ್ ಆಯ್ತು. ಸೊ ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ್ರಿ ನೀವು? ಎಸ್, ಸ್ಪಾಂಡಿಲಿಟಿಸ್ ಆಪ್ರೇಷನ್ ಆಗಿದೆ ಹಿಂದೆ. ಸೊ ಇದು ಆಪ್ರೇಷನ್ ಆಗಿ 2 ತಿಂಗಳಾಯಿತು. ಇಟ್ ವಾಸ್ ಎ ಮೇಜರ್ ಆಪ್ರೇಷನ್, ಹಾಸ್ಪಿಟಲಲ್ಲಿ ಆಗಿದ್ದು ಆಪ್ರೇಷನ್ನು. ದೆನ್ ಐ ಹ್ಯಾಡ್ ಟು ಟೇಕ್ ರೆಸ್ಟ್ ಫಾರ್ 2 ಮಂತ್ಸ್. After that I was shifted to here to take rest. So I come here to take rest. After I get well, I feel I may move from here. But it's a good place. It's like home. There's no problem at all. No hassles, problem, anything. Time to time you'll get food. You'll get everything, bath, geet and all. There's no problem at all. Provided I'm handicapped. I don't have legs. So that's my main problem. I had, in fact, before the operation, I lost my legs due to loose motions. And itoglu ella sari hogutte nimmana illi karkond ban serstoru yaru? Actually nam sisters, nam brother in law he is assistant commissioner of police. Nan lawyer. I'm advocate. Thank you so much, sir. Right, thank you very much. Namaste. Namaste. ನಿಮ್ಮ ಹೆಸರು? ದಿವ್ಯ. ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಗಳೂರು. ಚಿಕ್ಕಮಗಳೂರಿಂದ ಸೊ ಇಲ್ಲಿಗೆ ಯಾವ ಕಾರಣಕ್ಕೆ ಬಂದ್ರಿ ಅಂತಂದ ಹೇಗೆ ಅನ್ನಿಸ್ತು ನಿಮ್ಗೆ ಇಲ್ಲಿ ಬಂದಿಲ್ಲೇ ಕೆಲಸ ಮಾಡಬೇಕು ಅಂತ? ಚೆನ್ನಾಗಿದೆ ಇಲ್ಲಿ, ಆಮೇಲೆ ಪುಣ್ಯ ಸಿಗುತ್ತೆ ಈ ಕೆಲಸ ಎಲ್ಲ ಮಾಡಿದ್ರೆ. ಇಲ್ಲೂ ಎಲ್ಲ ಚೆನ್ನಾಗಿ. ಮಾತೃದೇವೋಭವ ಪಿತೃದೇವೋಭವ, ಮಾತಾಪಿತೃಗಳನ್ನು ದೇವರಂತೆ ಕಾಣುವ ಸಂಸ್ಕೃತಿ ಭಾರತೀಯತೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ತಂದೆ ತಾಯಿಯರನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ಮಕ್ಕಳು ನೋಡಿಕೊಳ್ತಾ ಇದ್ದರು, ವೃದ್ಧಾಪ್ಯದಲ್ಲಿ ಸೇವೆ ಮಾಡ್ತಾ ಇದ್ದರು, ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಮುಂದಾಗ್ತಾ ಇದ್ದರು. ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಇಂದು ಅಂತಹ ಪರಿಸ್ಥಿತಿ ಇಲ್ಲ, ತುಂಬ ಅಪರೂಪವಾಗಿದೆ. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಕೈಗಾರಿಕೀಕರಣ, ನಗರೀಕರಣ, ಔದ್ಯೋಗೀಕರಣ, ಜಾಗತೀಕರಣ, ಜೊತೆಗೆ ಸ್ವಾರ್ಥ ಮನೋಭಾವ. ಮಕ್ಕಳು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಆಗ್ತಾ ಇಲ್ಲ. ಪರ ಊರು, ಪರ ರಾಜ್ಯ, ಪರ ರಾಷ್ಟ್ರಗಳಲ್ಲಿ ಕೆಲಸ, ವೃದ್ಧರ ಸೇವೆ ಮಾಡಬೇಕೆಂದರೂ ಸಮಯದ ಅಭಾವ. ಇಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ವೃದ್ಧರು ಮಕ್ಕಳ ಹಾಗೆ ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ. 60ರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ, ತಿಂಡಿ, ಸ್ನಾನ, ಬಟ್ಟೆ ಹಾಕುವುದು, ಔಷಧಿ ನೀಡೋದು, ವಾಕ್ ಮಾಡಿಸೋದು, ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ, ನಿಸ್ವಾರ್ಥತೆ, ನಿಸ್ಸಹಾಯಕರ ಬಗ್ಗೆ ದಯೆ, ಕರುಣೆ, ಅನುಕಂಪ ಇಲ್ಲದಿದ್ದರೆ ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ, ಅವರ ಸಂಬಂಧಿಕರ, ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನು ಸಾರ್ಥಕತೆಯಿಂದ ಬಾಳಬೇಕು. ಹಾಗಾದರೆ ಬದುಕಿನ ಸಾರ್ಥಕತೆ ಹೇಗೆ ಪಡೆಯುವುದು? ತುಂಬ ಸುಲಭ. ಬದುಕಿರುವಾಗ 4 ಜನಕ್ಕೆ ಉಪಕಾರ ಸಹಾಯ ಮಾಡಿದರೆ
ಅವರಿಗೆ ಕೈಲಾದ ನೆರವು ದಾನ ಮಾಡಿದರೆ ಮಾನವ ಜನ್ಮ ಸಾರ್ಥಕ. ನಾವು ಕಾಲವಾದ ನಂತರವೂ ನಮ್ಮ ಸೇವೆ ಸಹಾಯ ಪಡೆದವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಇದಕ್ಕಿಂತಲೂ ಬದುಕಿನ ಸಾರ್ಥಕತೆ ಬೇಕೆ? ತಾವು ಮನೆಯಿಂದ ಹೊರಗಿದ್ದೀವಿ, ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಹತ್ತಿರ ಇಲ್ಲ, ಯಾವುದೋ ಹೊಸ ಜಾಗ, ಹೊಸ ಜನ, ಹೇಗೆ ಮಾತಾಡಿಸ್ತಾರೋ ಹೇಗೆ ನೋಡ್ಕೊಳ್ತಾರೋ ಅನ್ನೋ ಅಂಜಿಕೆ. ಆದರೆ ಆ ಭಯ ನಿಮಗೆ ಲವಲೇಶವೂ ಬಾರದ ಹಾಗೆ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಆಡಳಿತ ವರ್ಗದಿಂದ ಹಿಡಿದು ಎಲ್ಲ ಸೇವಾ ಸಿಬ್ಬಂದಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಇಲ್ಲಿಯವರು ಅವರ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡಿ ನೋವು ತೋಡ್ಕೊಂಡು ಹಗರಾಗ್ತಾರೆ, ನೋಡ್ಕೊಳ್ತಾರೆ. ಅಂದರೆ ನಾವು ಅಮ್ಮನ ಬಿಟ್ಟು ಬಂದಿದ್ದೀವಿ ಅನ್ನೋ ಕೊರತೆನೂ ನಮಗೆ ನಮ್ಮ ಮೇಡಮ್ ಕೊಡಲ್ಲ, ತಾಯಿ ಥರನೇ ನೋಡ್ಕೊಳ್ತಾರೆ. ಇವ್ರ ಜೊತೆನೇ ಎಲ್ಲ ನೆಮ್ಮದಿಯಿಂದ ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ ಕೆಲಸ ಮಾಡ್ಕೊಂಡು. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀರಾ? ಒಂದೂವರೆ ವರ್ಷ. ಸೊ ಎಲ್ಲ ರೀತಿಯ ಪೇಷೆಂಟ್ಗಳನ್ನ ನೋಡ್ತೀರಾ, ಸೊ ಏನು ಅನಿಸುತ್ತೆ ನಿಮಗೆ? ಕೆಲವರು ಹೊಂದ್ಕೊಳ್ತಾರೆ, ಕೆಲವರು ಹೊಂದ್ಕೊಳ್ಳೋದಿಲ್ಲ, ಸೊ ಕೆಲವರು ಮೂಡಿ ಆಗಿರ್ತಾರೆ, ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಅವ್ರ ಜೊತೆ ಎಲ್ಲ? ಅವ್ರು ಹೇಗಿದ್ದರೆ ನಾವು ಅವ್ರ ಜೊತೆ ಹಾಗೆ ಬೆರಿಬೇಕಾಗುತ್ತೆ, ಇಲ್ಲ ಯಾಕಂದರೆ ಮಗುನೂ ಹಾಗೇನೆ ಒಂದೊಂದ್ಸಲ ಸಿಟ್ಟು ಮಾಡ್ಕೊಂಡು ಹೊಡಿಯೋಕ್ಕೂ ಹೊಡಿತಾರೆ. ಆ ಥರ ಇವರು ಅಷ್ಟೇ ಹೊಡಿಯಲ್ಲ ಅಂತಿಲ್ಲ, ಹೊಡಿತಾರೆ. ನಾವು ತಾಳ್ಮೆ ತೊಗೊಂಡ್ರೆ ಅವರು ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ಸಿಟ್ಟು ಬರೋದಿಲ್ಲ ಇಂಥ ಟೈಮಲ್ಲಿ? ಇಲ್ಲ, ಖಂಡಿತವಾಗ್ಲು ಬರಲ್ಲ. ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಷ್ಟೇ. ನಿಮ್ಮ ಇವರು ಜೊತೆ ಇರೋದು ನಿಮ್ಗೆಲ್ರಿಗೂ ಸಂತೋಷ. ಸಂತೋಷ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತೃದೇವೋಭವ ಪಿತೃದೇವೋಭವ, ಮಾತಾಪಿತೃಗಳನ್ನು ದೇವರಂತೆ ಕಾಣುವ ಸಂಸ್ಕೃತಿ ಭಾರತೀಯತೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ತಂದೆ ತಾಯಿಯರನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ಮಕ್ಕಳು ನೋಡಿಕೊಳ್ತಾ ಇದ್ರು, ವೃದ್ಧಾಪ್ಯದಲ್ಲಿ ಸೇವೆ ಮಾಡ್ತಾ ಇದ್ರು. ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಮುಂದಾಗ್ತಾ ಇದ್ರು. ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಇಂದು ಅಂತಹ ಪರಿಸ್ಥಿತಿ ಇಲ್ಲ, ತುಂಬ ಅಪರೂಪವಾಗಿದೆ. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಕೈಗಾರಿಕೀಕರಣ, ನಗರೀಕರಣ, ಔದ್ಯೋಗೀಕರಣ, ಜಾಗತೀಕರಣ, ಜೊತೆಗೆ ಸ್ವಾರ್ಥ ಮನೋಭಾವ. ಮಕ್ಕಳು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಆಗ್ತಾ ಇಲ್ಲ. ಪರ ಊರು, ಪರ ರಾಜ್ಯ, ಪರ ರಾಷ್ಟ್ರಗಳಲ್ಲಿ ಕೆಲಸ, ವೃದ್ಧರ ಸೇವೆ ಮಾಡಬೇಕೆಂದರೂ ಸಮಯದ ಅಭಾವ. ಇಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ವೃದ್ಧರು ಮಕ್ಕಳ ಹಾಗೆ, ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ. 60ರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ, ತಿಂಡಿ, ಸ್ನಾನ, ಬಟ್ಟೆ ಹಾಕುವುದು, ಔಷಧಿ ನೀಡೋದು, ವಾಕ್ ಮಾಡಿಸೋದು, ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ, ನಿಸ್ವಾರ್ಥತೆ, ನಿಸ್ಸಹಾಯಕರ ಬಗ್ಗೆ ದಯೆ, ಕರುಣೆ, ಅನುಕಂಪ ಇಲ್ಲದಿದ್ದರೆ ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ, ಅವರ ಸಂಬಂಧಿಕರ, ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನು ಸಾರ್ಥಕತೆಯಿಂದ ಬಾಳ್ಬೇಕು. ಹಾಗಾದರೆ ಬದುಕಿನ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪರವಾಗಿಲ್ಲ, ಎಲ್ಲ ಫ್ರೆಂಡ್ಸ್ ಆಗಿದ್ದೀವಿ, ಎಲ್ಲ ಇವರೆಲ್ಲ ಒಂದೇ ಕಡೆ ಇರೋದ್ರಿಂದ ಯಾವ ತಾಪತ್ರಯವೂ ಇಲ್ಲ. ನೀವು ಮನೇನ ಮಿಸ್ ಮಾಡ್ಕೊಂತಿಲ್ವಾ ಅಂದ್ರೆ ಮನೆಯಿಂದ ದೂರ ಇದ್ದೀರಾ, ಅವ್ರ ನೆನಪು ನಿಮ್ಗೆ ಬರುತ್ತೆ ಖಂಡಿತ. ಬರ್ತಾ ಇರ್ತಾರೆ, ಹಾಗೆ ಈ ಬಿಡುವಿನ ಸಮಯವನ್ನ ನೀವು ಹೇಗೆ ಕಳೀತಿದ್ದೀರಾ? ನಮ್ಗೆ ಓಡಾಡೋದು ಕಷ್ಟ, ಅದಕ್ಕೆ ನಾವು ಮಾತಾಡ್ತೀವಿ, ಟಿವಿ ನೋಡ್ತೀವಿ, ರೇಡಿಯೋ ನೋಡ್ತೀವಿ, ಅದು ಕಾಲ ಕಳೀತಾ ಇದ್ದೀವಿ. ಓಡಾಡೋದು ಕಷ್ಟ, ನನಗೆ ನನ್ಗೆ ಆರೋಗ್ಯ ಕಡಿಮೆ ಇದೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಈವ್ನಿಂಗ್ ವಾಕ್ ಅಂತ ಇಲ್ಲಿ ಹೇಗೆ ಅನ್ನಿಸಿದೆ ಇಲ್ಲಿನ ವಾತಾವರಣ, ಹಾಗೆ ಇಲ್ಲಿರುವಂತ ನರ್ಸ್ಗಳು? ಯಾಕಂದ್ರೆ ನನ್ನ ಮಗನಿಗೆ ಒಂದು ಚಿಕ್ಕ ಮಗು ನಡೆದಿದ್ದು ಬಾಂಬೆಗೆ ಟ್ರಾನ್ಸ್ಫರ್ ಆಯಿತು, ಬಾಂಬೆಗೆ ನಾನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದಾನೆ. ಓಕೆ, ಥ್ಯಾಂಕ್ಸ್, ಧನ್ಯವಾದಗಳು. ನಿಮ್ಮಿಬ್ಬರ ಜೊತೆ ಮಾತಾಡಿ ನಂಗೆ ತುಂಬಾ ಸಂತೋಷ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಒಂದು ಒಳ್ಳೆ ಗೆಳೆತನವನ್ನು ನಾವಿಲ್ಲಿ ಕಾಣ್ತಿದ್ದೀವಿ. ಇಬ್ಬರಿಗೂ ತನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ಹತ್ತಿರದಲ್ಲಿ ಯಾರೂ ಇಲ್ಲ, ಆದರೆ ಒಬ್ಬರಿಗೆ ಒಬ್ಬರು ಸಹಕಾರನ ನೀಡಿಕೊಂಡು ಜೊತೆಯಲ್ಲಿ ಇದ್ದಾರೆ. ಅದನ್ನು ಆ ಅವಕಾಶನ ಕಲ್ಪಿಸಿಕೊಟ್ಟಿರೋದೇ ಈ ನಮ್ಮ ನವಚೈತನ್ಯ ಓಲ್ಡ್ ಏಜ್ ಹೋಮ್.
ವೀಕ್ಷಕರೇ, ನಾವು ನಿಮ್ಗೆ ಇಲ್ಲೇ ಮೊದಲೇ ತಿಳಿಸಿದ್ವಿ, ಇಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ ನಲ್ಲಿ 35 ವರ್ಷದಿಂದ 102 ವರ್ಷ ವಯೋಮಿತಿಯವರು ಕೂಡ ಇಲ್ಲಿ ಇದ್ದಾರೆ ಅಂತ. ಹಾಗೆ 102 ವರ್ಷ ಅಂದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಆಶ್ಚರ್ಯಚಕಿತವಾಗುತ್ತೆ. ನಾನು ಖುದ್ದಾಗಿ ಅವ್ರ ಪಕ್ಕ ಕೂತಿದ್ದೀನಿ, ಹಾಗೆ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ, ನಮ್ಮ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಮೇಡಮ್ ಹತ್ರ ನಾವು ಇವ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೇಡಮ್, ಇವ್ರ ಬಗ್ಗೆ ನಮ್ಗೆ ಪೂರ್ಣ. ಅವ್ರ ಹೆಸರು ಜಗದಂಬಾ ಅಂತ ಹೇಳಿ, ಅವ್ರಿಗೆ 102 ವರ್ಷ ವಯಸ್ಸಾಗಿದೆ. ಈಗಲೂ ಅವರು ಅವ್ರ ಪಾಡಿಗೆ ಅವರು ಬಾತ್ರೂಮಿಗೆ ಇದ್ದು ಹೋಗ್ತಾರೆ, ಅವರೇ ಬರ್ತಾರೆ, ಹೀಗೆಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರ ಊಟ ತಿಂಡಿ ವಿಚಾರದ ಬಗ್ಗೆ ಹೇಳಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಆದ್ರೆ ರಾತ್ರಿ ಒಂದು ಬೂಸ್ಟ್ ಕುಡಿತಾರೆ, ಒಂದ್ ಗ್ಲಾಸ್, 2 ಮಾರಿ ಬಿಸ್ಕೆಟ್ ತಿಂತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮಾತ್ರ ಮಾಡೋದವರು. ಓಕೆ, ಇವ್ರು ಎಲ್ಲಿಂದ ಬಂದಿದ್ದಾರೆ ಮೇಡಮ್? ಇವರಿಲ್ಲ, ರಾಮಮೂರ್ತಿನಗರ. ರಾಮಮೂರ್ತಿನಗರದಿಂದ ಯಾರು ಇವ್ರನ್ನ ಕರ್ಕೊಂಡ್ ಬಂದಿಲ್ಲ ಬಿಟ್ಟಿ? ಮೊಮ್ಮಗಳು, ಮಗಳು. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಶ್ರೀಮತಿ ಮಂಜುಳಾ ಅವರು ಖುದ್ದಾಗಿ ಬಂದು ಅವರು ಪ್ರತಿಯೊಬ್ಬ ಇಲ್ಲಿರುವಂತಹ ಸದಸ್ಯರ ಹತ್ರ ಖುದ್ದಾಗಿ ಹೋಗಿ ಅವರ ಕಷ್ಟ ಸುಖಗಳನ್ನ ಹಂಚಿಕೊಳ್ತಾರೆ. ಮನೆಯಲ್ಲೇ ಇದ್ದೀವಿ ಅನ್ನೋ ಭಾವ ಮೂಡತ್ತೆ. ಈ ವಯಸ್ಸಾದವ್ರದ್ದೇನು ಸುಮ್ಮನೆ ತೆಪ್ಪೆಗೆ ಹಾಕಿದ್ದು ತಿಂದ್ಕೊಂಡು ಮೂಲೆಯಲ್ಲಿ ಬಿದ್ದಿರೋಕ್ಕಾಗಲ್ವಾ ಎನ್ನುವಂತಹ ಚುಚ್ಚು ಮಾತುಗಳು, ಕೊಂಕು ನುಡಿಗಳನ್ನ ಇಲ್ಲಿ ಯಾರೂ ನುಡಿಯಲ್ಲ. ಇವರ ನೋವಿಗೆ ದನಿಯಾಗ್ತಾರೆ, ಮಾತುಗಳಿಗೆ ಕಿವಿಯಾಗ್ತಾರೆ, ಸುಖದ ಕ್ಷಣಗಳಿಗೆ ಬನಿಯಾಗ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ, ಸಾರ್ಥಕತೆ ಹೇಗೆ ಪಡೆಯುವುದು? ತುಂಬ ಸುಲಭ. ಬದುಕಿರುವಾಗ 4 ಜನಕ್ಕೆ ಉಪಕಾರ ಸಹಾಯ ಮಾಡಿದರೆ, ಅವರಿಗೆ ಕೈಲಾದ ನೆರವು ದಾನ ಮಾಡಿದರೆ ಮಾನವ ಜನ್ಮ ಸಾರ್ಥಕ. ನಾವು ಕಾಲವಾದ ನಂತರವೂ ನಮ್ಮ ಸೇವೆ ಸಹಾಯ ಪಡೆದವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಇದಕ್ಕಿಂತಲೂ ಬದುಕಿನ ಸಾರ್ಥಕತೆ ಬೇಕೆ? ತಾವು ಮನೆಯಿಂದ ಹೊರಗಿದ್ದೀವಿ, ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಹತ್ತಿರ ಇಲ್ಲ, ಯಾವುದೋ ಹೊಸ ಜಾಗ, ಹೊಸ ಜನ, ಹೇಗೆ ಮಾತಾಡಿಸ್ತಾರೋ ಹೇಗೆ ನೋಡ್ಕೊಳ್ತಾರೋ ಅನ್ನೋ ಅಂಜಿಕೆ. ಆದರೆ ಆ ಭಯ ನಿಮಗೆ ಲವಲೇಶವೂ ಬಾರದ ಹಾಗೆ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಆಡಳಿತ ವರ್ಗದಿಂದ ಹಿಡಿದು ಎಲ್ಲ ಸೇವಾ ಸಿಬ್ಬಂದಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಇಲ್ಲಿಯವರು ಅವರ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡಿ ನೋವು ತೋಡ್ಕೊಂಡು ಹಗರಾಗ್ತಾರೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ವ್ಯವಸ್ಥಾಪಕರಾದ ನವಚೈತನ್ಯ ಓಲ್ಡ್ ಏಜ್ ಹೋಮ್ ವ್ಯವಸ್ಥಾಪಕರಾದ ಮಂಜುಳಾ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ. ಸೊ ನಿಮಗೆ ಈ ಒಂದು ತುಂಬಾ ಒಳ್ಳೆಯ ಒಂದು ಕಾರ್ಯ ಅಂತ ಹೇಳ್ಬೋದು, ಕಾರ್ಯಕ್ರಮ ನೀವು ಆಯೋಜಿಸಿರೋದು, ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಓಲ್ಡ್ ಏಜ್ ಹೋಮ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಇದು ನನಗೆ ಚಿಕ್ಕ ವಯಸ್ಸಿಂದನೂ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅದಕ್ಕಿಂತ ಮೊದಲು ನಮ್ಮ ತಂದೆ ಓಪನ್ ಮಾಡಿದ್ದಿದ್ದೀನಿ. ನಾನು ಹಿಂದೆ ಒಂದ್ಸರಿ ಹಿಂಗೆ ಸಂದರ್ಶನ ಮಾಡುವಾಗೆಲ್ಲ ಹೇಳಿದ್ದೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಇದು ಇಂದ್ರನಗರದಲ್ಲಿ. ಇಂದ್ರನಗರದಲ್ಲಿ ಒಂದು ವಯಸ್ಸಾದಂಥ ಇಬ್ಬರು ಅಜ್ಜ ಅಜ್ಜಿಯಿಂದ ಅದು ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು 21 ವರ್ಷ ಆಯಿತು. ಈಗ ಸ್ಟಾರ್ಟ್ ಮಾಡಿ 21 ಇಯರ್ಸ್ ರನ್ನಿಂಗ್ ಅಂದವೇ. ನಮ್ಮ ತಂದೆ ನಡೆಸ್ತಾ ಇದ್ರು. ಅವ್ರ ತಂದೆ ನಡೆಸಿದ ಮೇಲೆ ಅವ್ರೇನು ಮಾಡಿದ್ರು, ಮಧ್ಯದಲ್ಲಿ ನಾನು ನನಗೆ ನಡೆಸೋಕ್ಕಾಗಲ್ಲ, ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಇದನ್ನು ಕ್ಲೋಸ್ ಮಾಡಬೇಡಿ, ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನಾನು 14 ವರ್ಷದಿಂದ ನಾನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ಇನ್ನು ಈ ಒಂದು ಕೆಲಸದಲ್ಲಿ ನಿಮಗೆ ಸ್ಫೂರ್ತಿ ಯಾರು ಮೇಡಮ್? ಇದಕ್ಕೆ ಸ್ಫೂರ್ತಿ ಅಂತ ಯಾರೂ ಇಲ್ಲ. ನನ್ನ ಸ್ವಂತ ಬುದ್ಧಿನೇ ನನಗೆ ಸ್ಫೂರ್ತಿ. ನನಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ನನ್ನ ಎರಡು ಮಕ್ಕಳಿದ್ದಾರೆ, ಎರಡು ಹೆಣ್ಮಕ್ಕಳು. ಅವ್ರು ಹೇಳ್ತಾರೆ ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅವರೊಂದು ಇದ್ದಾರೆ, ಬಿಟ್ಟರೆ ಇದಕ್ಕಿನ್ನ ಸ್ಫೂರ್ತಿ ಅಂತ ಬೇರೆ ಯಾರೂ ಇಲ್ಲ. ಮತ್ತು ಪಬ್ಲಿಕರ್ಸ್ ಇದ್ದಾರೆ ಅಷ್ಟು ಬಿಟ್ಟರೆ ಮತ್ತೆ ಇನ್ನು ಸ್ಫೂರ್ತಿ ಅಂತ ಇನ್ಯಾರೂ ಇಲ್ಲ ಇದಕ್ಕೆ. ಸೊ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಸೊ ಅವ್ರಿಗೆ ಮನೆ ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ, ಸೊ ಅವ್ರಿಗೆ ಇಲ್ಲಿ ಮನೆ ವಾತಾವರಣ ಸಿಗುತ್ತೆ ಮೇಡಮ್? ಖಂಡಿತ ಸಿಗುತ್ತೆ ಮನೆ ವಾತಾವರಣ ಅಂತಂದ್ರೆ. ಈಗ ಮನೇಲಿ ಇಲ್ಲಿ ನಮ್ಮ ಹೋಮ್ ಅಂತ ನಾವು ನೋಡಲ್ಲ ಅವ್ರಿಗೆ. ಇಲ್ಲಿ ಮನೇಲಿ ಯಾವ ರೀತಿ ಇರ್ತಾರೆ ಅದೇ ಥರ ಇಲ್ಲಿ ಇರಬೇಕು ಅವರು. ಇಲ್ಲಿ ಊಟ ತಿಂಡಿ ಆಗಲಿ, ಅವ್ರಿಗೆ ಮನೇಲಿ ಏನೇನು ವ್ಯವಸ್ಥೆ ಇದೆ ಅದಕ್ಕಿಂತ ಹೆಚ್ಚಾದ ವ್ಯವಸ್ಥೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಅವ್ರಿಗೆ. ಕೆಲವೊಂದ್ಸರಿ ಹಿರಿಯರಿಗೆ ಏನಾಗುತ್ತೆ, ರಾತ್ರಿ ಹೊತ್ತು ಒಂದ್ಸರಿ ತೊಂದರೆ ಆಗ್ಬೋದು, ಸೊ ಅಂಥ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಲೇಬೇಕು ಅನ್ನೋ ಒಂದು ಸಮಯದಲ್ಲಿ ಫೆಸಿಲಿಟೀಸ್ ಅಂದರೆ ವೆಹಿಕಲ್ ಫೆಸಿಲಿಟೀಸ್ ಯಾವ ಥರ ಮಾಡಿರ್ತೀರಾ ಮೇಡಮ್? ನಮ್ಮಲ್ಲಿ ಆಂಬುಲೆನ್ಸ್ ಅಂತ ನಾನು ಇಟ್ಟಿಲ್ಲ. ಆ ಥರ ತುಂಬ ಎಮರ್ಜೆನ್ಸಿ ಆದಾಗ ಫಸ್ಟ್ ಏಡ್ ಎಲ್ಲ ನಾವು ಮಾಡ್ತೀವಿ ಅವರಿಗೆ. ಫಸ್ಟ್ ಏಡ್ ಎಲ್ಲ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟು. ವೃದ್ಧರು ಮಕ್ಕಳ ಹಾಗೆ ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ.
ಅರವತ್ತರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ ತಿಂಡಿ ಸ್ನಾನ ಬಟ್ಟೆ ಹಾಕುವುದು ಔಷಧಿ ನೀಡೋದು ವಾಕ್ ಮಾಡಿಸೋದು ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ ಕರ್ತವ್ಯ ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ ನಿಸ್ವಾರ್ಥತೆ ನಿಸ್ಸಹಾಯಕರ ಬಗ್ಗೆ ದಯೆ ಕರುಣೆ ಅನುಕಂಪ ಇಲ್ಲದಿದ್ದರೆ ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ ಅವರ ಸಂಬಂಧಿಕರ ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನು ಸಾರ್ಥಕತೆಯಿಂದ ಬಾಳಬೇಕು. ಹಾಗಾದರೆ ಬದುಕಿನ ಸಾರ್ಥಕತೆ ಹೇಗೆ ಪಡೆಯುವುದು? ತುಂಬ ಸುಲಭ. ಬದುಕಿರುವಾಗ 4 ಜನಕ್ಕೆ ಉಪಕಾರ ಸಹಾಯ ಮಾಡಿದರೆ, ಅವರಿಗೆ ಕೈಲಾದ ನೆರವು ದಾನ ಮಾಡಿದರೆ ಮಾನವ ಜನ್ಮ ಸಾರ್ಥಕ. ನಾವು ಕಾಲವಾದ ನಂತರವೂ ನಮ್ಮ ಸೇವೆ ಸಹಾಯ ಪಡೆದವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಇದಕ್ಕಿಂತಲೂ ಬದುಕಿನ ಸಾರ್ಥಕತೆ ಬೇಕೆ? ತಾವು ಮನೆಯಿಂದ ಹೊರಗಿದ್ದೀವಿ, ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಹತ್ತಿರ ಇಲ್ಲ, ಯಾವುದೋ ಹೊಸ ಜಾಗ, ಹೊಸ ಜನ, ಹೇಗೆ ಮಾತಾಡಿಸ್ತಾರೋ ಹೇಗೆ ನೋಡ್ಕೊಳ್ತಾರೋ ಅನ್ನೋ ಅಂಜಿಕೆ. ಆದರೆ ಆ ಭಯ ನಿಮಗೆ ಲವಲೇಶವೂ ಬಾರದ ಹಾಗೆ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಆಡಳಿತ ವರ್ಗದಿಂದ ಹಿಡಿದು ಎಲ್ಲ ಸೇವಾ ಸಿಬ್ಬಂದಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ಹೆಚ್ಚಿ ಮಾತಾಡಿ ನೋವು ತೋಡ್ಕೊಂಡು ಹಗರಾಗ್ತಾರೆ. ತಮ್ಮ ಹೆಸರು? ನನ್ನ ಹೆಸರು ಆನಂದ ಮೂರ್ತಿ ಅಂತ. ಆನಂದ ಮೂರ್ತಿ ಅವರೇ, ತಾವು ಎಲ್ಲಿಂದ ಬಂದಿರೋದು? ನಾನು ಬೆಂಗಳೂರಿಂದಲೇ ಬಂದಿರೋದು. ಓಕೆ, ಈಗ ಎಷ್ಟು ವಯಸ್ಸು ನಿಮಗೆ? ನನಗೆ 74. ನೀವು ಇಲ್ಲಿಗೆ ಬಂದು ಎಷ್ಟು ದಿನಗಳು ಕಳೆದ್ರಿ? ಇದು 6ನೇ ತಿಂಗಳು. ಇದು 6ನೇ ತಿಂಗಳು. ಹೇಗಿದೆ ಇಲ್ಲಿ ಅನುಭವ ನಿಮಗೆ? ಬಹಳ ಚೆನ್ನಾಗಿದೆ. ಅಂದ್ರೆ ಈಗ ನಿಮಗೆ ಅವರು ಊಟ ವಸತಿ ಇರ್ಬೋದು? ಮನೇಲಿದ್ದಾಗೆ ಇದೆ. ಓ, ಮನೆಯ ಅನುಭವ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಓಕೆ, ನಿಮ್ಮ ಮನೇಲಿ ಯಾರೆಲ್ಲ ಇದ್ರು, ಹಾಗೆ ನೀವು ಇಲ್ಲಿ ಬರೋ ಉದ್ದೇಶ ಏನು? ಹೇಳ್ತೀನಿ, ನಮ್ಮ ಮಗ ಬಂದು ಇಂಜಿನಿಯರು, ಸೊಸೆ ಬಂದು ಡಾಕ್ಟ್ರು, ಇಬ್ಬರು ಫಾರಿನ್ಲಿದ್ದಾರೆ. ಇಲ್ಲಿ ಮಿಕ್ಕಂತ ಯಾರು ನೋಡ್ಕೊಳ್ಳೋದಿಲ್ಲ. ಒಂದು ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದಾಗ ನನಗೆ ಬ್ರೈನ್ ಆಪರೇಷನ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಇಲ್ಲ ಆಗೋದೇ ಇಲ್ಲ ಅಂತ ಆಕ್ಸಿಜನ್ಸ್ ಎಲ್ಲ ಇಟ್ಟಿದ್ದೀವಿ ನಾವು, ECG ಇಟ್ಟಿದ್ದೀವಿ, ಸೆಕ್ಷನ್ ಮಿಷಿನ್ ಇಟ್ಟಿದ್ದೀವಿ, ಅವ್ರಿಗೆ ಏನು ಬೇಕು ಫಸ್ಟ್ ಏಡ್ ಎಲ್ಲ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲ ಆಗೋದೇ ಇಲ್ಲ ಅಂತ ಸಿಚುವೇಶನಲ್ಲಿ ತಕ್ಷಣ ಆಂಬ್ಯುಲೆನ್ಸ್ ಇನ್ಫಾರ್ಮ್ ಮಾಡ್ತೀವಿ. ಇಲ್ಲಿ ನಮಗೆ ಹತ್ತಿರದಲ್ಲಿ ಕೋಶಿಸ್ ಹಾಸ್ಪಿಟಲ್ ಇದೆ, ಅದು ಬಿಟ್ಟರೆ ಇಂದಿರಾನಗರ ಎಕ್ಸಸ್ ಇದೆ, ಅದು ಬಿಟ್ಟರೆ ಫಿಲೋಮಿನಾ ಇದೆ. ಅವರು ಯಾವುದಕ್ಕೆ ಬೇಕೋ ಅದಕ್ಕೆ ನಾವು ಶಿಫ್ಟ್ ಮಾಡಿಕೊಂಡು ಅವ್ರಿಗೆ ಆರೈಕೆ ಕೊಡ್ತೀವಿ. ಸೊ ಇಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲಿ ಬ್ಯಾಂಗ್ಳೂರಲ್ಲಿ ಬ್ರಾಂಚಸ್ ಇದೆ ಮೇಡಮ್? ನಾವು ಚೈತನ್ಯ ಓಲ್ಡ್ ಏಜ್ ಹೋಮ್ ಬೆಂಗಳೂರಲ್ಲಿ ಇನ್ನೆಲ್ಲೂ ಇಲ್ಲ. ನಾವು ಇದನ್ನೇ ನಾವು ನೀಟಾಗಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಇದು ಬನ್ಸ್ವಾಡಿ ಹೊರಮಾವಲ್ಲೇ ನೀಟಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಿಮಗೆ ಬೇರೆ ಎಲ್ಲಾದರೂ ಸರ್ಕಾರದಿಂದ ಇರ್ಬೋದು, ಬೇರೆ ಕಡೆ ಎಲ್ಲಾದರೂ ಫಂಡ್ಸ್ ಇನ್ನೆಲ್ಲಿಂದಾದರೂ ಬರ್ತಾ ಇದೆಯಾ? ಇಲ್ಲ, ಇದುವರೆಗೂ ಯಾವುದು ಬಂದಿಲ್ಲ, ಇನ್ನು ಮುಂದೆ ನೋಡಬೇಕು. ಈಗಾಗಲೇ ನಾವು ನೋಡಿರೋ ಹಾಗೆ ಇಲ್ಲಿ ವಯಸ್ಸಾದವರು ಅಲ್ಲದೆ ಈ ಮೆಂಟಲಿ ರಿಟಾರ್ಡ್ ಆ ಥರ ಎಲ್ಲ ಇದ್ದಾರೆ. ಸೊ ಎಲ್ಲರಿಗೂ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ಗಳು ಕೊಡುತ್ತೆ, ಯಾವ ರೀತಿ ಇರುತ್ತೆ ಇಲ್ಲೆಲ್ಲ? ಇಲ್ಲಿ ಮೆಂಟಲ್ ಡಿಸಬಲ್ ಅಂತ ಹೇಳಿದ್ರಿ, ಅವ್ರಿಗೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಯಾಕೆ ಅಂತಂದರೆ ಅವರು ಹೊಡಿತಾರೆ, ವಿಚಿತ್ರವಾಗಿ ಆಡ್ತಾರೆ, ಅವರು ಹೊಡೆಯೋದಲ್ದಲ್ಲೇ ಅವ್ರಿಗೆ ಜೊತೆಯಲ್ಲಿ ಏನೇನೋ ಒಂಥರ ಕೀಟ್ಲೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ನಾವು ಈ ಚಿಕ್ಕ ಮಕ್ಕಳಿಗೆ ಯಾವ ಥರ ಸಮಾಧಾನ ಮಾಡಿ ನೋಡ್ಕೊಳ್ತೀವಿ ಆ ಥರ ಅವ್ರಿಗೆ ನೋಡ್ಕೊಳ್ಬೇಕು. ಸೊ ಇಲ್ಲಿ ಸಾಕಷ್ಟು ಜನಕ್ಕೆ ಒಂದೇ ಕಡೆ ಕೂತ್ಕೊಂಡಿರಬಹುದು, ಒಂದೇ ಕಡೆ ನಿಂತ್ಕೊಂಡಿರಬಹುದು, ಅದೇ ಒಂದು ಆ ಥರ ಬೇಜಾರಾಗ್ತಾ ಇರುತ್ತೆ. ಸೊ ಅವ್ರಿಗೆ ಬೇಜಾರಾದಾಗ ಇಲ್ಲಿ ಯಾವ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಯಾವ ರೀತಿಯ ಒಂದು ಇದಿರುತ್ತೆ? ಅವ್ರಿಗೆ ಪ್ರತಿಯೊಂದು ಕೋಣೆಲೂ ಟಿವಿ ಫೆಸಿಲಿಟೀಸ್ ಇಟ್ಟಿದ್ದೀವಿ.
ಮತ್ತು ಪೇಪರ್ ಬರುತ್ತೆ, ಮತ್ತು ಮ್ಯಾಗ್ಝಿನ್ ತರಿಸ್ತೀವಿ. ಅದಲ್ದಲೇ ಸಂಜೆ ಟೈಮು ನಮ್ಮ ಗಾರ್ಡನಲ್ಲಿ ಕೂತ್ಕೊಂಡು ನಮ್ಮ ಗಣೇಶನದು ವಿಗ್ರಹ ಇದೆ ಚಿಕ್ಕದು, ಆ ಗಣೇಶನ ಎದುರುಗಡೆ ನಾವೆಲ್ಲ ಸೇರ್ಕೊಂಡು ಭಜನೆ ಮಾಡ್ತೀವಿ. ಅವೆಲ್ಲ ಒಂದು ಎಂಟರ್ಟೈಸ್ಮೆಂಟ್ ಅವ್ರಿಗೆ, ಅವ್ರಿಗೆ ಬೇಜಾರ ಅಂತ ಆಗೋದಕ್ಕೆ ನಾವು ಬಿಡಲ್ಲ. ಪ್ರತಿಯೊಂದು ಕೋಣೆಲೂ ನರ್ಸಸ್ ಇರ್ತಾರೆ, ಸ್ಟಾಫ್ ಇರ್ತಾರೆ, ಅವ್ರ ಜೊತೆ ಮಾತಾಡೋದು, ಈ ಹಾಡುಗಳು ಕತೆಗಳು ಅದನ್ನೆಲ್ಲ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಇನ್ನು ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಅಂತಂದರೆ ಊರು ಹೊರಗಿದೆ ಅಂತ ಹೇಳ್ತಾರೆ, ಸೊ ಊರು ಹೊರಗೆ ಯಾಕೆ ಮೇಡಮ್, ಊರು ಒಳಗೆ ಯಾಕಿರಲಿಲ್ಲ? ಊರು ಹೊರಗೆ ಅಂತಂದರೆ ಟೌನ್ ಒಳಗಡೆ ಹೋಗಿ ಮಾಡೋದಕ್ಕೆ ಬಾಡಿಗೆ ಎಲ್ಲ, ನಮ್ಮದು ಈಗಲಿರೋದು ಬಾಡಿಗೆ ಕಟ್ಟಡನೇ, ನಮಗೆ ಸ್ವಂತ ಜಾಗ ಇಲ್ಲ, ಸ್ವಂತ ಬಿಲ್ಡಿಂಗ್ ಇಲ್ಲ. ಹಾಗಾಗಿ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸುವಾಗ ಟೌನ್ ಒಳಗೆ ಹೋಗಿ ಮಾಡಿಕೊಂಡ್ರೆ ತುಂಬಾ ಬಾಡಿಗೆ ಬರೋದು ಕೇಳ್ತಾರೆ. ಆಮೇಲೆ ಈ ಹೊರಗಡೆ ಅಂತಂದರೆ ಒಳ್ಳೆ ಒಂದು ಗಾಳಿ ಬೆಳಕು, ಒಂದು ಸೈಲೆಂಟಾದ ಜಾಗ, ಒಳ್ಳೆ ಒಂದು ಪೀಸ್ಫುಲ್ ಆದಂಥ ಪ್ಲೇಸ್ ಇರುತ್ತೆ. ಆ ಜಾಗದಲ್ಲಿ ಇರೋದಕ್ಕೆ ಪ್ರತಿ ಯಾರೇ ಬಂದ್ರೂ ಇಲ್ಲಿ ವಾಪಸ್ ಹೋಗೋದಕ್ಕೆ ಇಷ್ಟಪಡಲ್ಲ. ಇನ್ನು ಅವರ ಇನ್ವೈಟ್ಸ್ ಮಕ್ಕಳು ಬಂದರೂ ಸಹ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಇದ್ದೋಗ್ಬೇಕು ಅನಿಸುತ್ತೆ ರೀ ಅಂತ ಹೊರಗಡೆ ಕೂತ್ಕೊಳ್ಳೋದು, ಆಫೀಸಲ್ಲಿ ಬಂದು ಕೂತ್ಕೊಂಡು ಮಾತಾಡೋದು, ಈ ಥರ ಎಲ್ಲ ಮಾತಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಹಳ್ಳಿಗೆ ಬಂದಿದ್ವಿ ನಾವು, ಟೌನ್ ಬಿಟ್ಟು ಹಳ್ಳಿಗೆ ಬಂದಿದ್ವಿ, ಅದಕ್ಕೋಸ್ಕರ ನಾವು ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀವಿ ಅಂತ ಅವರೇ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಹೊರಗಡೆ ವಾತಾವರಣನೇ ಒಳ್ಳೆಯದು ಇಲ್ಲಿ, ಒಂದು ಯಾವ ಥರ ಇದಿಲ್ಲ, ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಬೆಳಕು ಬರುತ್ತೆ, ಯಾವ ಥರ ರೋಗಿಗಳಿದ್ರೂ ಒಂದು ಗುಣಮುಖ ಆಗೋಂಥ ಜಾಗ ಇದು. ಸೊ ಇನ್ನು ಇಲ್ಲಿರೋರಿಗೆ ವೀಕ್ಲಿ ಒನ್ಸ್ ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ಆ ಥರ ಏನಾದರೂ ಇರುತ್ತಾ? ವೀಕ್ಲಿ ಒನ್ ಟೈಮ್ಸ್ ಎಂಟರ್ಟೈನ್ಮೆಂಟ್ ಅಂತ ಏನಿಲ್ಲ, ಫುಡ್ಡಲ್ಲಿ ಕೊಡ್ತೀವಿ ವೀಕ್ಲಿ. ಇವತ್ತು ಸಂಡೇ ಏನಾರ ಒಂದು ಸ್ವೀಟ್ ಮಾಡೋದು, ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಮಾಡಲ್ಲ ವೀಕ್ಲಿ ಅಂತ ಹೇಳಿ. ಅಂದರೆ ಎಲ್ಲರೂ ವಯಸ್ಸಾಗಿ ಬೆಡ್ ರಿಡನ್ ಆಗಿರೋದ್ರಿಂದ ಅವ್ರಿಗೆ ಏನು ಮಾಡೋದಕ್ಕೂ ನಮಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಧನ್ಯವಾದಗಳು ಶುಭ.